ನಮಸ್ಕಾರ. ಹಾಸನ ಜಿಲ್ಲೆಯ ಅತ್ಯಧಿಕ ಪ್ರಸಾರ ಉಳ್ಳ ಮೂಗು ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪ. ಈಗ ಮುಖ್ಯಾಂಶಗಳು. ಮಾಜಿ ಸಚಿವ ರೇವಣ್ಣ, ಶಾಸಕ ಪ್ರೀತಂ ಗೌಡ ಮುಖಾಮುಖಿ. ಹಾಸನಾಂಬ ದೇವರ ಗರ್ಭಗುಡಿ ಬಳಿ ಘಟನೆ. ಬ್ರಹ್ಮಾಂಡ ಗುರುಜಿ ಆಶೀರ್ವಾದ ಪಡೆದ ರೇವಣ್ಣ. ಗ್ಯಾಸ್ ಏಜೆನ್ಸಿಯಿಂದ ಲಂಚದ ಆರೋಪ. ಸದಸ್ಯ ಮತ್ತು ಗ್ಯಾಸ್ ಏಜೆಂಟ್ ನಡುವಿನ ಮಾತುಕತೆ. ರಾಜಕೀಯ ಕೋಲಾಹಲ ಎಬ್ಬಿಸಿದ ಆಡಿಯೋ. 2023 ಚುನಾವಣೆಯಲ್ಲಿ ಜೆಡಿಎಸ್ಗೆ ಗೆಲುವು. ಪಂಚರತ್ನ ಯಾತ್ರೆ ಯಶಸ್ಸಿಗೆ ಹಾಸನಾಂಬೆಯಲ್ಲಿ ಮನವಿ. ಎಂಎಲ್ಸಿ ಸರವಣ ಹೇಳಿಕೆ. 930 ಮನೆಗಳಿಗೆ ಕುಡಿಯುವ ನೀರಿನ ಯೋಜನೆ. 3.73 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ. ಕಾಮಗಾರಿ ಗಮನಿಸುವಂತೆ ಎಟಿ ರಾಮಸ್ವಾಮಿ ಮನವಿ. ಮತ್ತು ಶಿಥಿಲಗೊಂಡಿದ್ದ ಕಾಂಪೌಂಡ್ ಕುಸಿತ. ಬೀದಿಬದಿ ವ್ಯಾಪಾರಿ ಸಾವು. ಸತತ ಮಳೆಯಿಂದ ಧರೆಗುರುಳಿದ ಕಾಂಪೌಂಡ್. ವಾರ್ತೆಗಳ ವಿವರ. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುವ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಶಾಸಕ ಪ್ರೀತಂ ಜೇಗೌಡ ಹಾಸನಾಂಬೆ ದೇವಿಯ ದರ್ಶನದ ಸಮಯದಲ್ಲಿ ಪರಸ್ಪರ ಮುಖಾಮುಖಿಯಾಗಿದ್ದಾರೆ. ಶುಕ್ರವಾರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ದೇವರ ದರ್ಶನ ಪಡೆಯಲು ಆಗಮಿಸಿದಾಗ ಗರ್ಭಗುಡಿಯಲ್ಲಿ ಶಾಸಕ ಪ್ರೀತಂ ಗೌಡ ಅವರು ಪೂಜೆ ಸಲ್ಲಿಸುತ್ತಿದ್ದರು. ಶಾಸಕರು ಹೊರಬರುವ ತನಕ ರೇವಣ್ಣ ಗರ್ಭಗುಡಿಯ ಬಾಗಿಲಲ್ಲೇ ನಿಂತಿದ್ದರು. ದೇವರ ದರ್ಶನ ಪಡೆದು ಹೊರಬಂದ ರೇವಣ್ಣ ಬ್ರಹ್ಮಾಂಡ ಖ್ಯಾತಿಯ ಗುರುಜಿ ನರೇಂದ್ರ ಬಾಬು ಶರ್ಮಾ ಅವರ ಜೊತೆ ಕುಳಿತು ಕೆಲಕಾಲ ಮಾತುಕತೆ ನಡೆಸಿದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಆರೋಗ್ಯ ಸುಧಾರಿಸುವಂತೆ ಬ್ರಹ್ಮಾಂಡ ಗುರುಜಿ ಬಳಿ ಮಾತುಕತೆ ನಡೆಸಿ ಗುರುಜಿಯವರ ಆಶೀರ್ವಾದ ಪಡೆದರು. ರಾಜ್ಯದ ಜನರಿಗೆ ತಾಯಿ ಹಾಸನಾಂಬೆಯು ಒಳ್ಳೆಯದನ್ನ ಮಾಡಲಿ. ರೈತಾಪಿ ವರ್ಗಕ್ಕೆ ತೊಂದರೆಯಾಗದಿರಲಿ. ಮಕ್ಕಳ ವಿದ್ಯಾಭ್ಯಾಸ ಉತ್ತಮವಾಗಿ ನೆರವೇರಿ ಜನಸಾಮಾನ್ಯರ ಆರೋಗ್ಯ ವೃದ್ಧಿಸುವಂತೆ ಬೇಡಿಕೊಂಡಿರುವುದಾಗಿ ತಿಳಿಸಿದರು. ಶಾಸಕ ಎಟಿ ರಾಮಸ್ವಾಮಿ ಆಪ್ತನಿಂದ ಗ್ಯಾಸ್ ಏಜೆನ್ಸಿಯಿಂದ 2.5 ಲಕ್ಷ ಮೊತ್ತದ ಲಂಚದ ಹಣ ಪಡೆದಿರುವ ಆಡಿಯೋ ವೈರಲ್ ಆಗಿದ್ದು ರಾಜಕೀಯ ವಲಯದಲ್ಲಿ ಕೋಲಾಹಲ ಎಬ್ಬಿಸಿದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಗ್ಯಾಸ್ ಪೈಪ್ ಅಳವಡಿಸುವ ವಿಚಾರದಲ್ಲಿ ಹಣ ಪಡೆಯಲಾಗಿದೆ ಎನ್ನಲಾಗಿದೆ. ಪಟ್ಟಣ ಪಂಚಾಯಿತಿ ಸದಸ್ಯ ಶುಭಾನ್ ಶರೀಫ್ ಹಾಗೂ ಗ್ಯಾಸ್ ಏಜೆನ್ಸಿ ವ್ಯಕ್ತಿಯೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿರುವ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಶಾಸಕರ ಆಪ್ತ ಎನಿಸಿಕೊಂಡಿರುವ ಆಲಿಂ ಎಂಬ ವ್ಯಕ್ತಿ ಪಟ್ಟಣ ಪಂಚಾಯಿತಿಯಿಂದ ಗ್ಯಾಸ್ ಪೈಪ್ ಅಳವಡಿಸುವ ವಿಚಾರವಾಗಿ ಪರವಾನಿಗೆ ಕೊಡಿಸುವುದಾಗಿ 2.5 ಲಕ್ಷ ರೂಪಾಯಿಗಳ ಅವ್ಯವಹಾರ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಪಂಚಾಯಿತಿ ನಿವೇಶನ ಹಂಚಿಕೆ ವಿಷಯ ಲೋಪ ಎಸಗಿದ್ದಾರೆ ಎನ್ನುವ ಅಭಿಪ್ರಾಯ ಕೇಳಿ ಬಂದಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಇದು ಪರಸ್ಪರ ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗಿದೆ. ಹಲೋ, ಹಲೋ, ಇವರೇ, ನಾನು ಸುಮನ್ ಅಂತ, ಪಟ್ಟಣ ಪಂಚಾಯತಿ ಕೌನ್ಸಿಲರು. ಅದೇ ಮೀಟಿಂಗ್ ಅಲ್ಲಿ ಪಾಸ್ ಆಗ್ತಲ್ಲ, ಹೆಂಗ್ ಮಾಡ್ತಿರೋದು? ಮಾಡಂಗಿಲ್ಲ, ಅದು ಹೆಂಗ್ ಮಾಡ್ಬಿಡ್ತಿರ? ಮೀಟಿಂಗ್ ಅಲ್ಲಿ ಪಾಸ್ ಆಗ್ಬೇಕಲ್ಲ. ಎಂಎಲ್ಎ ಹೇಳಿದಾರೆ, ಎಲ್ಲರಿಗೂ ನಾವು ಸೇವಾ ಕಡೆಯಿಂದ ಹೇಳಿಸ್ತೀವಿ, ಸೋಮವಾರ ಬಂದು ಇನ್ನೋಗೇಷನ್ ಟೈಪ್ ಮಾಡಿ ಅಂತ ಹೇಳಿ ಹೇಳಿದ್ರು. ನೀವು ನಮ್ಗೆಲ್ಲ ದುಡ್ಡು ಕೊಟ್ಟಿದ್ರಾ ಅಂತ ಹೊರಗಡೆ ಜನ ಕೇಳ್ತಾರ ನಮ್ಗೆ. ಸರ್, ಅದು ನೀವು ಇವ್ರವರಲ್ಲ, ಅಲೀಮು ಅಲೀಮ್ ಅವ್ರ ಹತ್ರ ಮಾತಾಡಿ. ಅಲೀಮ್ ಯಾರು? ಅಲೀಮ್ ಪಟ್ಟಣ ಪಂಚಾಯತಿ ಕೌನ್ಸಿಲರಾ? ನೋಡಿ, ಅದ್ ನಮಗೆ ಗೊತ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿರ್ಲಿಲ್ಲ, ಗೊತ್ತಿದ್ದ ಅದ್ ನಾವ್ ಕೇಳಕ್ ಬರಲ್ಲ. ಅಲೀಮ್ ಕೌನ್ಸಿಲರಾ, ನಾವು ಕೌನ್ಸಿಲರ್? ಅದ್ ಮೊದ್ಲು ನೀವು ಅದ್ ನಮಗೆ ಹೇಳ್ಬೇಕು. ಸರ್, ಅದ್ ನಮಗೂ ಗೊತ್ತಿರಲಿಲ್ಲ. ಮತ್ತೆ ನೀವು ಯಾವ್ದೇ ಕಾರಣ ನೀವು ಮಾಡಿದ್ರೆ ದೊಡ್ಡ ಗಲಾಟೆ ಆಗ್ತದೆ. ಇದು ಹಾಳು ಮಾಡ್ಕೋಬಿಡಿ ಸುಮ್ನೆ. ಆ ಕ್ಲೀನ್ ಆಗಿ ಅದು ಸಿಒರ್ಗ್ ವಿಚಾರ ತಿಳಿಸಿ ಮೊದ್ಲು ಇದ್ ಮಾಡ್ಬಿಟ್ಟು ಜನಗಳ ಕೇಳ್ತಾರ್ರಿ. ಸರ್, ಸಿಒಗೆ ತಿಳಿಸಿ, ಸಿಒ ಕಡೆಯಿಂದ ಲೆಟರ್ ಆಗಿದೆ. ಅಧ್ಯಕ್ಷರು ಅನ್ಬೇಕು, ಅಧ್ಯಕ್ಷರು. ಸಿಒ ಯಾವ ಸಿಒ ಈಗಾಗಿರೋದು? ಅದು ಸರ್, ಯಾವ ಸಿಒ ನಿಮ್ಗೆ ಲೆಟರ್ ಕೊಟ್ಟಿರೋದು? ನೋಡಿ ಏನ್ ಮಾಡ್ತೀರ ನೋಡ್ಕೊಳ್ಳಿ. ಆಮೇಲೆ ನಾಳೆ ದಿವಸ ಏನೇನೋ ತೊಂದರೆ ಆಗೋ ಕೆಲಸ ಮಾಡ್ಕೋಬೇಡಿ. ಯಾಕಂದ್ರೆ ನಾಳೆ ದಿವಸ ನನ್ನ ವಾಡಿಗೂ ಬರ್ತೀರ ನೀವು? ನನ್ನ ವಾಡಿಗೂ ಕೆಲಸಕ್ಕೆ ಬರ್ತೀರಾ? ಅದಕ್ಕೆ ಹೇಳ್ತಾರ, ಅದು ಈಗ ಹೇಳಿದೀವಿ. ನಾನ್ ಬೇರೆ ವಿಚಾರ ಬೇರೆದು. ಸೋಮವಾರ ದಿವಸ ನೀವು ಮಾಡಿದಾಗ ಬೇರೆ ಬೇರೆ ಆಗ್ತದೆ. ಯಾಕಂದ್ರೆ ಜನಗಳು ಕೇಳಂಗ್ ಆಗ್ಬಾರ್ದು ನಮ್ಗೆ. ದುಡ್ಡು ಕೊಟ್ಟವ್ರೆ ದುಡ್ಡು ಕೊಡೋ ಅಂತ ಹೊರಗಡೆ ಯಾರಿಗೂ ಜನಗಳಿಗೆ ಏನೋ ಸ್ಪ್ರೆಡ್ ಮಾಡಕ್ ಹೋಗಿಲ್ಲ. ಅದು ಅಲಿಮಾರ್ ಇಸ್ಕೊಂಡಿದ್ದಾರೆ. ಅಲಿಮಾರ್ ಕೇಳಿ ಅಂತ ಕೇಳಿ. ಅಲಿಮಾರ್ಗೆ ಎಷ್ಟು ಕೊಟ್ಟಿದ್ರಿ ನೀವು ದುಡ್ಡು? 2.5 ಲಕ್ಷ ಕೊಟ್ಟಿದೆ. ಮತ್ತೆ ಅವ್ರಿಗೆ ಹೇಳಿ, ಬಾಯ್ಬಿಟ್ಟು ಅವ್ರಿಗೆ ಹೇಳಿ, ಅವ್ರು ಕ್ಲೀನ್ ಆಗಿ ಏನ್ ಯಾರಿಗೆ ಮಾತಾಡ್ತಾರೆ ಅಂತ ಕೇಳಿ. ಅವರು ಹೇಳ್ತಾ ಇದಾರೆ, ಪೂರಾ ನಾವು ಮೇಂಟೈನ್ ಮಾಡ್ಕೊಂತೀವಿ ಅಂತ ಹೇಳಿ. ಅದೇ ಪ್ರತಿಯೊಬ್ಬರಿಗೆ ಅದೇ ಹೇಳ್ತಿರೋದು, ನಾವು ಮೇಂಟೈನ್ ಮಾಡ್ಕೊಳ್ತೀವಿ, ಎಲ್ಲ ಮೇಂಟೈನ್ ಮಾಡ್ಕೊಳ್ತೀವಿ, ನಾವ್ ಇಟ್ಕೊಂಡು ಎಲ್ಲ ಇದ್ ಮಾಡ್ತೀವಿ ಅಂತಾನೆ ಹೇಳ್ಕೊಳ್ತಾರ ಅದವ್ರು ಪ್ರತಿಯೊಬ್ಬರಿಗೆ. ಅದಕ್ಕೆ ಅವರಿಗೆ ಕಾಲ್ ಮಾಡಿದ್ದೆ, ಅಲಿಮಾರಿಗೆ ಫೋನ್ ಮಾಡಿದ್ದೆ, ಹೇಳ್ದೆ ಸರ್ ನೀವು ಯಾರಿಗೂ ಇದೇ ಮಾಡಿಲ್ವ ಅಂತ. ಕೆಲವ್ರ ಕಂಪ್ಲೇಂಟ್ ಬಂತು ಅನ್ನೋದಿಗೆ, ಇಲ್ಲ ಯಾರು ಬರಲ್ಲ, ನಾನು ಮೇಂಟೈನ್ ಮಾಡ್ಕೊತೀನಿ ಅಂತ. ಅದನ್ನೇ ಹೇಳ್ತಾರ, ಈ ತರ ಮೇಂಟೈನ್ ಮಾಡ್ಕೊಳ್ತೀವಿ ಅಂತ. ಇವ್ರ ಮನೆ ಆಸ್ತಿನ ಎಲ್ಲ ಇವ್ರು ಮಾಡ್ಕೊಂಡು ಕುತ್ಕೊಳಕ್ಕೆ. ಅಲ್ಲ, ಅವ್ರು ಅಷ್ಟ ಬಗ್ಗೆ ಎಲ್ಲರಿಗೂ ಇಸ್ಕಿನ್ ಮೇಲೆ ಅಷ್ಟೇ ಅಷ್ಟೇ ತಲುಪಿಸೋದು ಅವ್ರು ಧರ್ಮಲ್ವ ಸರ್ ಅವರು. ನಾವು ಇವು ಎಲ್ಲಾರ್ನು ಹೋಗಿ ಮಾತಾಡ್ಸಕ್ಕೆ ನಮ್ಗೆ ಈಗ ಒಂದು ಸಮಯ ನೀವು ಇಸ್ಕೊಳಕ್ಕೆ ಎಕ್ಸ್ಟ್ರಾ ಮಾಡಲ್ಲ. ನಾವು ಕೇಳಕ್ಕಾಗತ್ತಾ? ಹೊರಗಡೆ ಜನ ಕೇಳ್ತಾರ ನಮ್ಗೆ ದುಡ್ಡೆಲ್ಲ ಇಸ್ಕೊಂಡಿದ್ದಾರಂತಲ್ಲ ನೀವು ಅಂತ. ನಮ್ಗೆ ಅದ್ ಯಾವ ಮಾತು ಹೇಳಿ? ಅದು ಅವ್ರಿಗೆ ಗೊತ್ತಪ್ಪ ಹೆಂಗೆ ಸ್ಟಡ್ ಆಯ್ತು ಏನಂತ. ನಾವು ಒಟ್ಟಿನಲ್ಲಿ ಎಲ್ಲೂ ಇದ್ ಮಾಡಿಲ್ಲ, ನಮ್ಗೆ ಏನ್ ಪರಿಚಯ ಇಲ್ವಲ್ಲ ಜನ. ನಾವ್ ಇವತ್ತು ಬಂದಿರೋದು ಬಸ್ ಸ್ಟಾಪ್.
ನೀವು ಮೊದಲು ಕೇಳ್ಕೋಬೇಕು ಯಾರ್ಯಾರು ಕೌನ್ಸಿಲರ್ ಯಾರು ಅಂತ. ಅಲಿಮ್ ಕೌನ್ಸಿಲರ ಮೊದಲು ಹೇಳ್ಬೇಕು, ಆಮೇಲೆ ಬೇರೆ ವಿಚಾರ ಹೇಳಿ. ಇದೇನಾಗಿದೆ ಅಂದ್ರೆ, ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಕಂಪ್ನಿಯವರು ಬಂದಿರಲ್ಲ, ನಮ್ಮ ಗೊತ್ತಿಲ್ಲದಲ್ಲೇ ಹೋಗಿ ಇವನ್ ಹೆಂಗ್ ಮಾಡಿದ್ರೆ ನಾವು ಎಲ್ಲಾನು ಪರ್ಮಿಷನ್ ಕೊಡಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಓಡಾಡಿದಾರೆ. ಇಲ್ಲಿ ಕರ್ಕೊಂಡೋಗಿ ಹಿಂಗ್ ಮಾಡಿದಾರೆ. ಇವ್ರು ಏನ್ ಮಾಡ್ಕೊಂಡ್ರು, ಇವ್ರ ಇರ್ಬೇಕು ಮೇನು, ಇವತ್ತು ಇಲ್ಲಿ ಚೆನ್ನಾಗಿ ನಡೀತಂತ ಹೇಳ್ಬಿಟ್ಟು ಅವ್ರನ್ನ ಹಿಡ್ಕೊಂಡ್ಬಿಟ್ರು. ಅಷ್ಟೇ ಆಗಿದೆ ನನಗೂ. ಫಸ್ಟ್ ಸ್ಟಾಪ್ ಇಷ್ಟವರೆಗೂ ಯಾರು ಅಧ್ಯಕ್ಷ ಅಂತಾನು ಅವತ್ತ ಒಂದ್ಸ ಬಂದು ಮೀಟ್ ಮಾಡೋದ್ಬಿಟ್ರೆ ಅಧ್ಯಕ್ಷ ಕೇಳ್ಬೇಕು, ಅಧ್ಯಕ್ಷಕ್ಕೆ ಬಂದು ಕೇಳಿ ಎಲ್ಲ ಮಾಡಿ ಇದ್ ಮಾಡ್ಕೊಂಡು ಮಾಡ್ಬೇಕು. ಇದು ಇವರು ಅಧ್ಯಕ್ಷ ಆಗತ್ತಿನ ಮುಂಚೆನೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡೋಗ್ಬಿಟ್ಟಿದ್ರು ಸರ್. ಈಗ ನೋಡಿ, ಈಗ ಸೋಮವಾರ ಏನೇನು ಆಗೋ ಕೆಲಸ ಮಾಡ್ಕೋಬೇಡಿ. ಅವ್ರಿಗೆ ಫೋನ್ ಮಾಡಿ, ಹಲೀಮ್ ಅವ್ರಿಗೆ ಮಾತಾಡ್ಕೊಂಡು ಕ್ಲೀನ್ ಆಗಿ ಏನಿದೆ ಮಾಡ್ಲಿ ಅವ್ರಿಗೆ ಎಲ್ರಿಗೂ. ಅಲ್ಲ, ನಾವ್ ಅವ್ರಿಗೆ ಹೇಳಿದ್ವಿ ಎಲ್ಲಾರ್ಗು ಕರ್ಕೊಂಡ್ಬರಬೇಕಾದ್ರೆ ಹದಿನೇಳು ಜನ ಕರ್ಸ್ಕೋಬೇಕಿತ್ತು, ಹದಿನೇಳು ಜನ ಕರ್ಸ್ಕೋಬೇಕಿತ್ತು. ಇವ್ರಿ ಎಲ್ಲ ಇವ್ರ ಆಡಳಿತ ಇದೆ ಅಂತ ಏನ್ ಬೇಕಾದ್ ಮಾಡ್ಬಿಡ್ತಾರೆ. ಇವ್ರು ನಾನು ಆಡಳಿತ ಪಕ್ಷದಲ್ಲೇ ಇರೋದು, ಇವ್ ಏನ್ ಬೇಕಾದ್ ಮಾಡಕ್ ಇವ್ರಾಗಲ್ಲ. ಈಗ ನಾಲ್ಕು ಜನ ಅಂತ ಅಂದಾಗ ನೀವೆಲ್ಲ ಇದ್ದಾಗ ನಿಮ್ ಎಲ್ಲಾರನ್ನೂ ಕೇಳಿ ಡಿಸಿಷನ್ ತಗೋಬೇಕಾದ್ರೆ ಅವ್ರ ನಮ್ ಗಮನಕ್ಕೆ ಯಾವ್ದೇ ತತ್ತ ಅಲ್ಲ, ಎಲ್ಲ ನಮ್ ಗಮನಕ್ಕೆ ತಲ್ದಲ್ಲ ಎಲ್ಲ ಕೆಲಸ ಇವ್ರು ಮಾಡ್ಕೊಳ್ತಾ ಇದಾರೆ. ಇದನ್ನ ಸೋಮವಾರ ಅಷ್ಟೇ ಅಷ್ಟೇ ಈಗ ನೋಡಿ, ಸೋಮವಾರ ಸಹ ಅದ್ ವಿಚಾರ ಬರ್ತದ ನೋಡಿ, ಗೊತ್ತಾಗ್ತದೆ ನೋಡಿ. ಇಲ್ಲ, ಈಗ ಎಂ ಎಲ್ ಎ ಹತ್ರ ಹೋಗ್ತಾ ಇದೀವಿ, ಅಂತ ಮಾತಾಡಿದ್ಮೇಲೆ ಅವ್ನ ಹೆಸರು ಬೇಕಾ ನಿಮ್ಗೆ ಒಂದ್ಸರಿ ಕಾಲ್ ಮಾಡ್ತೇನೆ. ಏನಾಗ್ತದೆ ಅಂತ ನೋಡ್ಬಿಟ್ಟು ಆಗ್ಬೋದು, ನಿಮ್ಗೆ ಕಾಲ್ ಮಾಡ್ತೀನಿ. ಆಯ್ತು, ಅದ್ ಕೇಳೋಣ. ಎಂ ಎಲ್ ಎವ್ರು ಕೇಳ್ತೀನಿ ನಾನು, ಅಲಿಮ ಅಧ್ಯಕ್ಷರು ಇದು ಪಟ್ಟಣ ಪಂಚಾಯತ್ ಸದಸ್ಯರು ಇಲ್ಲ ಅವ್ರ ತಂಗಿನ ಅಂತ ಕೇಳೋಣ ಮೊದ್ಲು. ಅವೆಲ್ಲ ಸುಮ್ನೆ ಏನೋ ಮಾಡಕ್ ಆಗಲ್ಲ, ಬಿಡ್ತಡಿ ನೋಡೋಣ ಹಂಗೆ. ಇಲ್ಲ, ಆಯ್ತು ಆಯ್ತು ಆಯ್ತು, ಓಕೆ. ಜೆಡಿಎಸ್ ಪಕ್ಷದ ವರಿಷ್ಠ ಎಚ್ ಡಿ ದೇವೇಗೌಡರ ಆರೋಗ್ಯ ವೃದ್ಧಿಸಿ ಮುಂಬರುವ 2023 ಚುನಾವಣೆಯಲ್ಲಿ ಅವರ ಹೋರಾಟದಿಂದ ಯಶಸ್ಸು ಲಭಿಸಲಿ ಎಂದು ಹಾಸನಾಂಬೆ ಬಳಿ ಪ್ರಾರ್ಥಿಸಿದ್ದೇನೆ ಎಂದು ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಸರವಣ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಕೊರೋನಾ ಇದ್ದಿದ್ದರಿಂದ ಸಾರ್ವಜನಿಕರಿಗೆ ಹಾಸನಾಂಬೆ ದೇವಿ ದರ್ಶನ ಮಾಡಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಈ ಬಾರಿ ಕುಟುಂಬದೊಂದಿಗೆ ಹಾಸನಾಂಬೆ ದೇವಿ ದರ್ಶನ ಮಾಡಲು ಆಗಮಿಸಿದ್ದೇನೆ. ಹಾಸನಾಂಬೆ ದೇವಿ ದರ್ಶನ ಪಡೆದಿದ್ದು ನನಗೆ ತುಂಬಾ ಸಂತೋಷವಾಗಿದೆ ಎಂದರು. ದೇವೇಗೌಡರ ಸಮ್ಮುಖದಲ್ಲೇ ಜೆಡಿಎಸ್ ಪಕ್ಷ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಲಿ ಹಾಗೂ ಪಕ್ಷದ ಸಂಕಲ್ಪಗಳಿಗೆ ಜನರ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಎಂದು ನಂಬಿ 2023 ಚುನಾವಣೆಯಲ್ಲಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ಪಟ್ಟಾಭಿಷೇಕ ಆಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಹಾಸನಾಂಬೆ ದೇವಿಯ ಬಳಿ ಪ್ರಾರ್ಥಿಸಿದ್ದೇನೆ ಎಂದರು. ಎಲ್ಲಾ ಪಕ್ಷದಲ್ಲಿ ಇರುವ ಹಾಗೆ ನಮ್ಮ ಪಕ್ಷದಲ್ಲಿಯೂ ಕೂಡ ಕೆಲವರಿಗೆ ಅಸಮಾಧಾನ ಇರುವುದು ನಿಜ. ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ದೇವೇಗೌಡರು ಇದುವರೆಗೂ ಯಾರಿಗೂ ನೋವನ್ನುಂಟು ಮಾಡಿಲ್ಲ. ಜೆಡಿಎಸ್ನ ಯಾವ ನಾಯಕರು ಕೂಡ ಪಕ್ಷ ಬಿಟ್ಟು ಹೋಗುವುದಿಲ್ಲ. ನಾವೆಲ್ಲರೂ ಒಟ್ಟಾಗಿ 2023 ಚುನಾವಣೆಯನ್ನ ಎದುರಿಸುತ್ತೇವೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಕಳೆದ 2 ವರ್ಷಗಳಿಂದ ಕೋವಿಡ್ ಇರೋದ್ರಿಂದ ಬಹಳ ಜನಕ್ಕೆ ದರ್ಶನ ಮಾಡಕ್ ಆಗಿರ್ಲಿಲ್ಲ. ಈ ಬಾರಿ ವಿಶೇಷವಾಗಿ ಈ ಒಂದು ತಾಯಿ ಜಗನ್ಮಾತೆ ಹಾಸನಾಂಬ ಅಮ್ಮನವರ ದರ್ಶನ ಮಾಡಲಿಕ್ಕೆ ನಾನು ಕುಟುಂಬ ಸದಸ್ಯರೊಂದಿಗೆ ಇವತ್ತು ಇಲ್ಲಿ ಬಂದಿದ್ದೀನಿ. ನನಗೆ ಭಾಳ ಖುಷಿ ಕೊಟ್ಟಿದೆ, ತಾಯಿ ಆಶೀರ್ವಾದ ಪಡೆದಿದ್ದೀನಿ. ನನ್ನ ಮುಂದೆ ಇರತಕ್ಕಂಥ ಗುರಿ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆರೋಗ್ಯಕರವಾಗಿ ಇನ್ನಷ್ಟು ಚೇತರಿಕೆಯನ್ನು ಕಂಡು ಮುಂದಕ್ಕೆ 23 ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಅವರ ಹೋರಾಟ ಏನಿದೆ ಆ ಹೋರಾಟದಲ್ಲಿ ನಾವೆಲ್ಲ ಕೂಡ ಜಯಗಳಿಸಬೇಕು. ಜೊತೆಗೆ ಪಂಚರತ್ನ ಕಾರ್ಯಕ್ರಮ ಏನು ನವೆಂಬರ್ 1 ಮೂಡ್ಲು ಬಾಗ್ಲು ಮುಳುಬಾಗಲಿಂದ ಏನು ಕೋಲಾರ ಮುಳುಬಾಗಲಿಂದ ವಿಘ್ನೇಶ್ವರನ ಕುರುಡುಮಲೆಯ ವಿಘ್ನೇಶ್ವರನ ಆಶೀರ್ವಾದದೊಂದಿಗೆ ಏನು ನಾವು ಪಂಚರತ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ನಾಯಕರಿಗೆ ಕುಮಾರಣ್ಣವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ಕೊಟ್ಟು ಏನು ಈ ಪಂಚರತ್ನ ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಆ ತಾಯಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಇವತ್ತು ವಿಶೇಷ ಪ್ರಾರ್ಥನೆ ಮಾಡ್ತಾ ಸನ್ಮಾನ್ಯ ದೇವೇಗೌಡರ ಕಣ್ಣೆದುರೆ ಏನು ನಮ್ಮ ಜೆಡಿಎಸ್ ಪಕ್ಷ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು, ಏನು ನಮ್ಮ ಸಂಕಲ್ಪ 1, 2, 3 ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರಂತೇಳಿ ಒಂದು ವಿಶ್ವಾಸದೊಂದಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ 2023 ವಿಧಾನಸೌಧ 3ನೇ ಮಹಡಿಯಲ್ಲಿ ಕುಮಾರಣ್ಣವರ ಪಟ್ಟಾಭಿಷೇಕ ಆಗುವಂತ ಒಂದು ದೊಡ್ಡ ನಿರೀಕ್ಷೆಯಲ್ಲಿ ತಾಯಿ ಹತ್ರ ವಿಶೇಷ ಪ್ರಾರ್ಥನೆ ಮಾಡಿ ಇವತ್ತು ನಾನು ಬಂದಿರತಕ್ಕಂಥದ್ದು. ಹೊಳೆನರಸೀಪುರ ತಾಲೂಕಿನ ಶಿಡ್ಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ 3.73 ಕೋಟಿ ವೆಚ್ಚದಲ್ಲಿ 930 ಮನೆಗಳಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ದೊರೆಯಲಿದೆ ಎಂದು ಶಾಸಕ ಇಟಿ ರಾಮಸ್ವಾಮಿ ತಿಳಿಸಿದ್ದಾರೆ. ಇದರೊಂದಿಗೆ ರಸ್ತೆ ದುರಸ್ತಿಗೆ 1.5 ಲಕ್ಷ, ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ 10 ಲಕ್ಷ, ಗ್ರಾಮದಲ್ಲಿ ಗ್ರಂಥಾಲಯಕ್ಕೆ 2 ಲಕ್ಷ, ಚರಂಡಿ ಕಾಮಗಾರಿಗೆ 2 ಲಕ್ಷ ಹಾಗೂ ಗ್ರಾಮದಲ್ಲಿನ ಅಂಬೇಡ್ಕರ್ ಭವನದ ಊಟದ ಹಾಲ್ ಕಾಮಗಾರಿಗೆ 5 ಲಕ್ಷ ಮೀಸಲಿಡಲಾಗಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮಗಳಿಗೆ ಕುಡಿಯುವ ನೀರು ಸಂಪರ್ಕದ ಯೋಜನೆಗೆ ಇಂದು ಚಾಲನೆ ನೀಡಲಾಗಿದ್ದು, ಕಾಮಗಾರಿ ವೇಳೆ ಗ್ರಾಮದ ನಿವಾಸಿಗಳು ವಾಸಿಸುವ ರಸ್ತೆ ಇಕ್ಕೆಲೆಗಳಲ್ಲಿ ನೀರಿನ ಪೈಪನ್ನು 3 ಅಡಿ ಆಳದಲ್ಲಿ ಅಳವಡಿಸುವಲ್ಲಿ ಗ್ರಾಮದ ಜನರು ನೋಡಿಕೊಳ್ಳಬೇಕೆಂದು ಮನವಿ ಮಾಡಿದರು.
ಗ್ರಾಮದಲ್ಲಿ ಕುಡಿಯುವ ನೀರಿನ ಸಂಪರ್ಕ ಪಡೆಯುವುದಾಗಿ ಅಕಸ್ಮಾತ್ ರಸ್ತೆಯನ್ನು ಅಗೆಯಬೇಕಾಗಿ ಬಂದಲ್ಲಿ ಜೆಸಿಬಿಯಿಂದ ಅಗೆಯುವುದನ್ನು ಕೈಬಿಟ್ಟು ಹೊಸ ತಂತ್ರಜ್ಞಾನದಲ್ಲಿ ಬಂದಿರುವ ಕಟರ್ಗಳನ್ನು ಬಳಸಿ ಕಾಮಗಾರಿ ನಡೆಸುವುದರಿಂದ ಕಾಂಕ್ರೀಟ್ ರಸ್ತೆಗಳು ಹಾಳಾಗದಂತೆ ಎಚ್ಚರ ವಹಿಸಿ ಎಂದು ಕಿವಿಮಾತನ್ನ ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ಪ್ರಶಾಂತ್, ತಾಲೂಕು ಪಂಚಾಯತಿ ಅಧಿಕಾರಿ ಗೋಪಾಲ್ ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು. ನೀವು ನಿಮ್ಮ ಮನೆಯ ಬಗ್ಗೆ, ಮಠದ ಬಗ್ಗೆ, ಮಕ್ಕಳ ಬಗ್ಗೆ, ಅತ್ತೆ ಮಾವಂದಿರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಹೆಚ್ಚು ಗಮನ ಇರ್ತದೆ. ನಮ್ ಕೈ ಕೊಟ್ರೆ ಗೋವಿಂದ ಆಗ್ಬಿಡಪ್ಪ ಹೇಳಿ ನಿಮ್ ಕೈ ಕೊಡುತ್ತಾ ಇದೆ ಸರ್ಕಾರ. ಆ ಇಲಾಖೆಯವರು ಇದನ್ನ ಹೆಸರು ಕರಿತೀವಿ, ಬಂದು ಸ್ವೀಕರಿಸಿ. ನಾಲ್ಕು ಸ್ವಸಹಾಯ ಸಂಘಗಳಿಗೆ ಒಂದೊಂದು ಸ್ವಸಹಾಯ ಸಂಘಕ್ಕೆ 1.5 ಲಕ್ಷದಂತೆ ಒಟ್ಟು 6 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ವಿತರಣೆ ಮಾಡ್ತಾ ಇದ್ದೀವಿ. ರಾತ್ರಿ ಸುರಿದ ಭಾರಿ ಮಳೆಗೆ ರಸ್ತೆ ಬದಿಯ ಕಾಂಪೌಂಡ್ ಕುಸಿದ ಪರಿಣಾಮ ಕಾಂಪೌಂಡ್ ಅಡಿಯಲ್ಲಿ ಸಿಲುಕಿ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ನಗರದ ಹರ್ಷಮಹಲ್ ರಸ್ತೆಯ ಎಸ್ಬಿಜಿ ಚಿತ್ರಮಂದಿರದ ಎದುರು ನಡೆದಿದೆ. ಮೃತ ವ್ಯಕ್ತಿಯನ್ನ ವಲ್ಲಭಾಯಿ ರಸ್ತೆಯ 50 ವರ್ಷದ ಲೋಕೇಶ್ ಎಂದು ಗುರುತಿಸಲಾಗಿದ್ದು, ರಸ್ತೆ ಬದಿ ವ್ಯಾಪಾರಿಯಾಗಿದ್ದ ಈತ ಕಳೆದ ಅನೇಕ ದಿನಗಳಿಂದ ರಾತ್ರಿಯಾಗುತ್ತಲೇ ಕಾಂಪೌಂಡ್ ಬಳಿ ಆಶ್ರಯ ಪಡೆಯುತ್ತಿದ್ದರು. ತೀರಾ ಹಳೆಯ ಕಾಂಪೌಂಡ್ ಆಗಿದ್ದ ಕಾರಣ ತಡರಾತ್ರಿ ಸುರಿದ ಮಳೆಗೆ ಕುಸಿದಿದೆ. ಈತ ಮಾಸ್ಕ್, ಬಟ್ಟೆ, ಪಿನ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಕಾಂಪೌಂಡ್ ಶಿಥಿಲಗೊಂಡಿದ್ದು ಯಾರು ಹತ್ತಿರ ಬರಬೇಡಿ ಎಂದು ಬೇರೆಯವರಿಗೆ ಮಾಹಿತಿ ನೀಡುತ್ತಿದ್ದ. ಇದೀಗ ಆತನೇ ಕಾಂಪೌಂಡ್ಗೆ ಬಲಿಯಾಗಿರುವುದು ದುರ್ದೈವದ ಸಂಗತಿಯಾಗಿದೆ. ಕೆಲಸ ಏನಿಲ್ಲ, ವ್ಯಾಪಾರ ಮಾಡಲು ಬೆಲ್ಟು, ಕನಕ, ಸಣ್ಣ ಪುಟ್ಟ ಮಾಡೋದು ಇಲ್ಲ ಅಂತ ಬರೋದು. ಮನೆಯಲ್ಲಿ ಇದೆಯಲ್ಲ, ಮನೆ ಬಾಡಿಗೆ ಮನೆ ಅಂತ ಇದ್ದಾರೆ ಜನ, ಅದಕ್ಕೆ ಪಂಚಪಾಂಡವರು ಇವರು ಅಲ್ಲ ಕೇಳ್ಬಿಟ್ಟು ಅಲ್ಲೇ ಮಲಗಿದ್ರಂತ. ಅದೇ ಅಲ್ಲೇ ಮಲಗಿದ್ರ ಯಾವಾಗಲೂ ಊಟ ತಂದ್ಕೊಡ್ತೀವಿ. ವಿಷಯ ನೋಡ್ತಾ ಇದ್ದೀರ ನೀವೇನಾಗಿ ಏನು ಸುಮ್ಮನೆ ಪರಿಚಯ ನಮ್ಮಿಗೆ ಶಿಷ್ಯ ಅಂತ ವ್ಯಾಪಾರ ಮಾಡೋದು. ನಾವು ವ್ಯಾಪಾರ ತಂದ್ಕೊಳ್ತೀರ ಅಲ್ಲಿ ಅಲ್ಲಿ ಪರಿಚಯ ಆಗಿ ಆಸ್ತಿ ಕಾಲೇಜಿ ಕರೋನಾ ಕರೋನಾ ಸ್ಟಾರ್ಟ್ ಆಗ್ತದೆ ಆಸ್ತಿ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅವ್ನು ಹೋಗಿ 2 ವರ್ಷ ಆಗ್ಬೇಕಾಯ್ತು. ಅದು ಅವ್ರಿಂದ ನಾನು ಇಲ್ಲಿ ಹೋಗಿದ್ರೆ 2 ವರ್ಷ ಆಗಬೇಕು. ಈಗ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನೀವು ಹುಟ್ಟಿದ್ದಲ್ಲ ಅವ್ರು ಕೊಡಕ್ಕೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ನಡೆಯುವ ಹೊಯ್ಸಳ ಸಾಹಿತ್ಯೋತ್ಸವಕ್ಕೆ ಸಿದ್ಧತಾ ಕಾರ್ಯಗಳು ಪೂರ್ಣಗೊಂಡಿದೆ ಎಂದು ಅಧ್ಯಕ್ಷ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಕೂಡ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಕಲಾಭವನದಲ್ಲಿ 900 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. 8 ಗೋಷ್ಠಿಗಳಲ್ಲಿ 70 ಜನ ವಿದ್ವಾಂಸರು ನಾಡಿನ ವಿವಿಧೆಡೆಗಳಿಂದ ಆಗಮಿಸಲಿದ್ದಾರೆ. ಪತ್ರಿಕೋದ್ಯಮ ಕಾನೂನು ವಿದ್ಯಾರ್ಥಿಗಳು ಸೇರಿ 570 ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದರು. ಜಿಲ್ಲೆಯ ಬರಹಗಾರರ ಸಮಿತಿಯು 150 ಮಂದಿಗೆ ಆಹ್ವಾನ ನೀಡುವಂತೆ ವಿನಂತಿ ಮಾಡಿದ್ದಾರೆ. ಹೊರಗಡೆಯಿಂದ 250 ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. ವಿದ್ವಾಂಸರು, ಆಹ್ವಾನಿತರು, ಪರಿಷತ್ತಿನ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಸೇರಿ 1,000 ಮಂದಿ ಭಾಗವಹಿಸಲಿದ್ದಾರೆ ಎಂದರು. ಒಳಗಡೆ ಆಸನ ಇದ್ದರೆ ಕೂರಲು ಅವಕಾಶ ಇದೆ ಎಂದ ಅವರು, ಗೋಷ್ಠಿಯ ಮಧ್ಯೆ ಯಾರು ಎದ್ದು ಹೋಗಬಾರದು. ಹೊರಗಿನಿಂದ ಬರುವ ಪ್ರತಿನಿಧಿಗಳು ಸೇರಿ ಎಲ್ಲರಿಗೂ ಕೊಠಡಿ ವ್ಯವಸ್ಥೆ ಆಗಿದೆ. ಸಿದ್ಧತೆ ಪೂರ್ಣಗೊಂಡಿದೆ. 2 ದಿನ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಆರಂಭಿಸಿ ಮುಗಿಸಲು ನಿರ್ದೇಶನ ನೀಡಲಾಗಿದೆ ಎಂದರು. ಗೋಷ್ಠಿಯಲ್ಲಿರುವ 45 ಜನರಲ್ಲಿ 7 ಮಂದಿ ಹಾಸನದವರಾಗಿದ್ದಾರೆ. ಭೈರಪ್ಪ ಅವರು, ನಮ್ಮೂರಿನವರು ಎಲ್ಲರನ್ನ ಒಂದೇ ಸಲ ಕರೆದರೆ ಮುಂದಿನ ಉತ್ಸವದಲ್ಲಿ ಗುಣಮಟ್ಟದ ವಿದ್ವಾಂಸರನ್ನ ಎಲ್ಲಿ ತರುವುದು ಎಂಬ ಕಾರಣಕ್ಕೆ ಸಮತೋಲನ ಇರಬೇಕೆಂಬ ಆಶಯದಿಂದ ಹೀಗೆ ಮಾಡಲಾಗಿದೆ ಎಂದು ಸ್ಪಷ್ಟನೆ ನೀಡಿದರು. ಇದರಲ್ಲಿ ಲೋಪ ಆಗಿದೆ ಎಂದು ನನಗೆ ಅನಿಸಿಲ್ಲ. ಜಿಲ್ಲೆಗೆ ಕೊಡಬೇಕಾದ ಅನ್ಯಾಯ ಕೊಟ್ಟಿದ್ದೇನೆ ಎಂದರು. ಉದ್ಘಾಟಕರಾಗಿ ಆಗಮಿಸುತ್ತಿರುವ ನಮ್ಮೂರಿನ ಹಿರಿಮೆ ಅನಕ್ರೂ ನಂತರ ಅಪಾರ ಓದುಗ ಪಡೆ ಹೊಂದಿರುವ ಭೈರಪ್ಪ ಅವರನ್ನ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ಜಯರಾಮ್, ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಜಾವಗಲ್ ಪ್ರಸನ್ನಕುಮಾರ್, ಪದಾಧಿಕಾರಿಗಳಾದ ಶಂಕರ್, ಚಂದ್ರಶೇಖರ್ ಇದ್ದರು. 7 ಜನ ಹಾಸನದಲ್ಲಿದ್ದಾರೆ. ಕವಿಗೋಷ್ಠಿ, ವಿಶೇಷ ಆಹ್ವಾನಿತರು ಮತ್ತೆ ಸಮಾರೋಪದ ಉಪಸ್ಥಿತಿ ಎಲ್ಲವನ್ನೂ ಒಳಗೊಂಡು 7 ಜನ ಹಾಸನದವರು. 7 ಜನ ಹಾಸನದವರು, ಉದ್ಘಾಟಕರು ಅವ್ರನ್ನೂ ಹೊರತುಪಡಿಸಿಲ್ಲ. ಸ್ಥಳೀಯವಾಗಿ ಸ್ನೇಹಿತರೆ ಬಂದು ನನ್ನ ವೈಯಕ್ತಿಕವಾಗಿ ಮನವಿ, ನನ್ನ ಸಾಹಿತ್ಯಾಸಕ್ತ ಮಿತ್ರರಿಗೂ ಈ ಮೂಲಕ ಮನವಿ ಮಾಡ್ಕೊಡ್ತೀನಿ. ಒಂದೇ ಸಲ ಎಲ್ಲರನ್ನೂ ಆಹ್ವಾನ ಪತ್ರಿಕೆಯಲ್ಲಿ ಕರೆದರೆ ಮುಂದಿನ ಉತ್ಸವಗಳನ್ನು ಯಾರು ಇಟ್ಕೊಂಡು ಮಾಡೋಣ? ಮುಂದಿನ ಗೋಷ್ಠಿಗಳಿಗೆ ಗುಣಮಟ್ಟದ ವಿದ್ವಾಂಸರನ್ನು ಎಲ್ಲಿ ತರೋಣ? ಹಾಗಾಗಿ ಒಂದು ಸಮತೋಲನ ಇರಬೇಕು ಅನ್ನುವಂಥದ್ದು ನಮ್ಮ ಆಲೋಚನೆ. ಆ ಆಲೋಚನೆಯಲ್ಲಿ ನಮ್ಮ ಜಿಲ್ಲೆಯವರನ್ನು ಪರಿಗಣಿಸಿ ಜಿಲ್ಲೆಯ ಒಂದು ಪ್ರಾತಿನಿಧ್ಯವೂ ಧಕ್ಕೆ ಆಗದಿರುವ ಹಾಗೆ ಮಾಡಿಕೊಂಡು ನಮ್ಮ ವಿವೇಚನೆಗೆ ಒಳಪಟ್ಟ ಹಾಗೆ ಮಾಡಿದ್ದೀವಿ. ಅದು ಮೇಲ್ನೋಟಕ್ಕೆ ಕೆಲವರಿಗೆ ಅದು ಇದೇನೋ ಲೋಪ ಆಗಿದೆ ಅಂತ ಹೇಳಿ ಅನ್ನಿಸ್ಬೋದು.
ನನಗೆ ವೈಯಕ್ತಿಕವಾಗಿ ಲೋಪ ಆಗಿದೆ ಅಂತ ಹೇಳಿ ಅಲ್ಲಿ ಎಲ್ಲರಿಗೂ ಅವಕಾಶ ಕೊಡಬೇಕಿತ್ತು ಅನ್ನುವಂಥದ್ದೊಂದು ಭೂತಕೋಲವು ಹಿಂದೂ ಸಂಸ್ಕೃತಿಗೆ ಸೇರಿದ್ದಲ್ಲ ಎಂದು ನಟ ಚೇತನ್ ಕುಮಾರ್ ಅಹಿಂಸೆ ನೀಡಿರುವ ಹೇಳಿಕೆ ಖಂಡನೀಯ ಎಂದು ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಪ್ರತಿಕ್ರಿಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭೂತಾರಾಧನೆ ಹಿಂದೂ ಸಂಸ್ಕೃತಿಯಲ್ಲ ಎನ್ನುವುದು ನಟ ಚೇತನ್ ಹೇಳಿಕೆ ಅಸಂಬದ್ಧವಾಗಿದೆ. ನಾನು ಕೂಡ ಭೂತಾರಾಧನೆ ಮಾಡುವ ಪ್ರದೇಶದಿಂದನೇ ಬಂದಿದ್ದೇನೆ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳುವಳಿಕೆ ಪಡೆದುಕೊಂಡಿದ್ದೇನೆ. ಹಿಂದುಳಿದ ಜನಾಂಗದವನಲ್ಲ, ನಾನು ಒಬ್ಬ ವೈದಿಕನೇ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಜಮೀನಿನಲ್ಲಿ ಪಂಜುರ್ಲಿ ದೈವವನ್ನು ಪೂಜಿಸುತ್ತೇವೆ. ಇದು ನಮ್ಮ ವೈದಿಕ ಪದ್ಧತಿ ಪರಂಪರೆಯಾಗಿದೆ ಎಂದರು. ಭೂತ ನರ್ತಕರು, ಕೊರವ ಜನಾಂಗದವರು ಹಾಗೂ ವೈದಿಕರ ನಡುವೆ ಕಂದಕ ಸೃಷ್ಟಿಸುವುದಕ್ಕೆ ಬುದ್ಧಿಜೀವಿಗಳು ಎನಿಸಿಕೊಂಡಿರುವವರು ಇದರ ಬಗ್ಗೆ ಏನೋ ಹೇಳಿಕೆ ನೀಡಿದ್ದಾರೆ. ಹಿಂದೂಗಳನ್ನು ಬೇರ್ಪಡಿಸುವಂತಹ ಕೆಲಸ ಮಾಡುತ್ತಿದ್ದಾರೆ. ಚನ್ನಕೇಶವ ಸ್ವಾಮಿ ರಥೋತ್ಸವ ಆದ ಮೇಲೆ ದುರ್ಗಮ್ಮ ದೇವಿ ಕೆಂಡೋತ್ಸವ ಆಗುತ್ತೆ. ಇದು ಯಾವುದೇ ವೈದಿಕ ಧರ್ಮದ ಪರಂಪರೆಯಲ್ಲ. ಇದು ಎಲ್ಲರೂ ಭಕ್ತಿಭಾವದಿಂದ ಮಾಡುವ ನಾಡದೇವತೆ ಹಬ್ಬವಾಗಿದೆ. ಇಲ್ಲಿ ನಾವೆಲ್ಲರೂ ಒಂದೆಂಬ ಭಾವ ಭಾವೈಕ್ಯತೆಯಿಂದ ಇರುವುದನ್ನು ಸಹಿಸದ ಬುದ್ಧಿಜೀವಿಗಳು ಸಮಾಜವನ್ನು ಒಡೆಯುವ ಕೆಲಸ ಮಾಡಬಾರದೆಂದು ಅಭಿಪ್ರಾಯಪಟ್ಟರು. ಇವರ ಹೇಳಿಕೆ ಖಂಡನೀಯ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಕೇವಲ ಪ್ರಚಾರದ ಗೀಳಿಗಾಗಿ ಹೇಳಿಕೆ ನೀಡುತ್ತಾರೆ ಎಂದು ಆಕ್ಷೇಪಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್, ಮಹೇಶ್ ಇತರರು ಹಾಜರಿದ್ದರು. ಭೂತಾರಾಧನೆ ಹಿಂದೂ ಸಂಸ್ಕೃತಿಯ ಭಾಗ ಅಲ್ಲ ಅಂತ ಯಾರೋ ಅವಿವೇಕಿಗಳೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಒಬ್ಬ ಭೂತಾರಾಧನೆ ಮಾಡುವಂಥದ್ದು ಪ್ರದೇಶದಿಂದ ಬಂದಿರೋದ್ರಿಂದ ಅದರ ಬಗ್ಗೆ ನನಗೆ ತಿಳುವಳಿಕೆ ಇರೋದ್ರಿಂದ ನಾನು ಸ್ವಲ್ಪ ಮಾತಾಡಬೇಕಾಗಿದೆ. ಇವತ್ತು ನಾನು ಒಬ್ಬ ಹಿಂದುಳಿದ ಜನಾಂಗ ಏನಲ್ಲ, ನಾನು ಒಬ್ಬ ವೈದಿಕನೇ. ಆದರೆ ನಮ್ಮ ಮನೆಗಳಲ್ಲಿ, ನಮ್ಮ ಜಮೀನಲ್ಲಿ ನಾವು ಪಂಜುರ್ಲಿ ದೈವವನ್ನು ಪೂಜಿಸ್ತೇವೆ, ಆರಾಧಿಸ್ತೇವೆ. ನಮ್ಮ ವೈದಿಕ ಪದ್ಧತಿ ಪರಂಪರೆಯಾಗಿ ಇವತ್ತು ಭೂತ ನರ್ತಕರು ಏನಿದ್ದಾರೆ, ಕೊರವ ಜನಾಂಗ, ಆ ಒಂದು ಹಿಂದುಳಿದ ಜನಾಂಗಕ್ಕೂ ಮತ್ತು ವೈದಿಕರಿಗೂ ಒಂದು ಕಂದಕವನ್ನು ಸೃಷ್ಟಿಸುವುದಕ್ಕೆ ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡವರು ಏನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಬಿಟ್ಟು ಹಿಂದೂಗಳನ್ನು ಬೇರ್ಪಡಿಸುವಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರಲ್ಲ. ಪಂಜುರ್ಲಿ ದೈವದ ಒಂದು ಆರಾಧಕಾಗಿ ನಾನು ಹೇಳ್ತಾ ಇದ್ದೇನೆ, ನಾವು ನಮ್ಮ ವೈದಿಕ ಪದ್ಧತಿಯಂತೆ ಅದು ಪೂಜೆಯನ್ನು ಮಾಡ್ತೇವೆ. ಹಾಗೆ ನಮ್ಮ ಸುತ್ತಮುತ್ತಲು ಇರುವಂತಹ ಗ್ರಾಮದ ಪ್ರದೇಶಗಳ ಬೇರೆ ವರ್ಗದ ಜನರಿಗೂ ಅವರ ಪದ್ಧತಿಯಂತೆ, ಮಾಂಸಾಹಾರ ಪದ್ಧತಿ ಏನಿದೆ ಆ ಪದ್ಧತಿಯಂತೆ ಪೂಜೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಎಲ್ಲಿ ಇವರು ಈ ಥರದ ಕಂದಕಗಳನ್ನು ಸೃಷ್ಟಿ ಮಾಡ್ತಾರೋ, ನಮ್ಮ ಈ ಏನು ಕುವೆಂಪು ಅವರು ಹೇಳಿದ್ದಾರೆ ಸರ್ವ ಜನಾಂಗದ ತೋಟ ಅಂತೇಳಿ ನಾವು ಭಾಷಣಗಳಲ್ಲಿ ಹೇಳ್ತೇವೆ, ಒಂದು ಒಂದಾಗುವುದಕ್ಕಂತೂ ಈ ಬುದ್ಧಿಜೀವಿಗಳು ಇದರ ಬಗ್ಗೆ ಕಲ್ಪನೆ ಇಲ್ಲದ ಒಂದು ಇವರು ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಉದಾಹರಣೆಯಾಗಿ ಬೇಲೂರು ಚನ್ನಕೇಶವ ಉತ್ಸವವನ್ನು ತಗೊಂಡ್ರೆ, ಉತ್ಸವವಾಗಿ ಒಂದು ವಾರದಲ್ಲಿ ದುರ್ಗಮ್ಮನವರ ಸಿಡಿ, ಆಮೇಲೆ ಅಂತರ್ಘಟ್ಟನವರ ಕೆಂಡೋತ್ಸವ ಆಗುತ್ತೆ. ಅದು ಯಾವ ವೈದಿಕ ಪರಂಪರೆಯ ದೇವರುಗಳು ಅಲ್ಲ, ಈ ಊರಿನ ಜನರು ಒಂದು ಶ್ರದ್ಧೆಯಿಂದ ಮಾಡುವಂಥ ನಾಡ ದೇವತೆಗಳ ಹಬ್ಬ. ಇವು ಅವರನ್ನು ಹಿಂದೂಗಳ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಬೇರ್ಪಡಿಸೋದಕ್ಕಾಗುತ್ತಾ? ಹಾಗಾಗಿ ಒಂದು ಅವಿನಾಭಾವ ಮೇಲ್ವರ್ಗ ಕೆಳವರ್ಗ ಅಂತ ಏನು ನಡ್ಕೊಂಡು ಬಂದಿದೆ ಅದು ಅದ್ರ ಪಾಡಿಗೆ ಮುಂದುವರಿಯುತ್ತೆ. ಇವತ್ತು ಒಬ್ಬ ಹಿಂದುಳಿದ ವರ್ಗದ ಅಮ್ಮ ಒಂದೇ ನಿಮಿಷ ಬಂದದ ಒಬ್ಬ ವ್ಯಕ್ತಿ ಬೇಲೂರು ಚನ್ನಕೇಶವ ಟೆಂಪಲ್ನ ಒಂದು ಆಡಳಿತ ಮಂಡಳಿಯ ಅಧಿಕಾರಿಯಾಗಿ ಅದರ ಅಧಿಕಾರವನ್ನು ಸ್ವೀಕರಿಸ್ಕೊಂಡಾಗ ನಾವೇ ಎಲ್ಲ ಖುಷಿ ಪಟ್ಬಿಟ್ಟು ಅವರಿಗೆ ಸನ್ಮಾನವನ್ನು ಮಾಡಿ ಸಮಾಜ ಬದಲಾಗುವಂಥ ಒಂದು ಸೂಚನೆಗಳನ್ನು ನಾವು ಕೊಡ್ತಿರುವಾಗ ಇಂತಹ ಬುದ್ಧಿಗೇಡಿ ಲಜ್ಜೆಗೇಡಿ ಜನಗಳು ಸಮಾಜವನ್ನು ಹಾದಿ ತಪ್ಪಿಸುವುದನ್ನು ನಾವು ಸರ್ವಾತ್ಮನ ಖಂಡಿಸ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಈಗ ಜಾಹೀರಾತು. ಭೀಮಾದಲ್ಲಿ ಮೆಗಾ ದಿವಾಲಿ ಧಮಾಕ ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 30ರವರೆಗೆ ಪ್ರತಿ ಗ್ರಾಮ್ ಗೋಲ್ಡ್ ರೇಟ್ ಕೇವಲ 4,199 ರೂಪಾಯಿಗಳಿಂದ ಆರಂಭ. ಪ್ರತಿ 10 ಗ್ರಾಂ ಚಿನ್ನದ ಖರೀದಿಯ ಮೇಲೆ 1 ಗೋಲ್ಡ್ ಕಾಯಿನ್ ಉಚಿತ. ಡೈಮಂಡ್ ನ ಪ್ರತಿ ಕ್ಯಾರೆಟ್ ನ ಮೇಲೆ ಪಡೆಯಿರಿ 10,000 ರೂಪಾಯಿವರೆಗೆ ಕಡಿತ. ಸಿಲ್ವರ್ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಅಪ್ ಟು 50% ವರೆಗೆ ಕಡಿತ. ಭೀಮಾ ಜ್ಯುವೆಲರ್ಸ್ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ, ಚೆನ್ನೈ ಮತ್ತು ರಾಜಮಂಡ್ರಿ. ಷರತ್ತುಗಳು ಅನ್ವಯ. ಪುರದಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಪುರದಮ್ಮ ದೇವಸ್ಥಾನ, ಹಾಸನ ಜಿಲ್ಲೆಯ ಆದಿದೇವತೆ ಶ್ರೀ ಪುರದಮ್ಮ. ಪುರದಮ್ಮ ದೇವಿಯ ಭಕ್ತರ ಅನುಕೂಲಕ್ಕಾಗಿ ಶ್ರೀ ಪುರದಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ನೂತನವಾಗಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸುಸಜ್ಜಿತವಾದ ರೂಮ್ಗಳು ಲಭ್ಯ, ಬಿಸಿ ನೀರಿನ ವ್ಯವಸ್ಥೆ, ಸಿಸಿ ಕ್ಯಾಮೆರಾ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಎಂಗೇಜ್ಮೆಂಟ್, ನಾಮಕರಣ, ಬರ್ತ್ಡೇ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಪಾರ್ಟಿ ಹಾಲ್ ಭಕ್ತರ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ.
ಪುನರ್ವ ಗೌಡ, ಪರಿಣಿತ್ ಗೌಡ. ಊಟದ ಹಾಲ್ ನಮ್ಮಲ್ಲಿ ಭೋಜನಕ್ಕೆ ಸುಸಜ್ಜಿತವಾದ ಅಡುಗೆ ಮನೆ ಮತ್ತು 250-300 ಜನ ಕೂರಬಲ್ಲ ವಿಶಾಲವಾದ 2 ಊಟದ ಹಾಲ್ ಬಾಡಿಗೆಗೆ ದೊರೆಯುತ್ತದೆ. ಅಲ್ಲದೆ ವಿಶಾಲವಾದ ಪಾರ್ಕಿಂಗ್ ಮತ್ತು ಸಿಸಿ ಕ್ಯಾಮೆರಾ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಚೇತನ್ ಮಾಲೀಕರು ಶ್ರೀ ಪುರದಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಮತ್ತು ಪುನರ್ವ ಗೌಡ, ಪರಿಣಿತ್ ಗೌಡ ಊಟದ ಹಾಲ್, ಪುರದಮ್ಮ ದೇವಸ್ಥಾನ. ಮೊಬೈಲ್ ನಂಬರ್ 9901013030 ಮತ್ತೊಂದು 9141567819. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9th cross ಕೆಆರ್ ಪುರಂ ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9th cross ಕೆಆರ್ ಪುರಂ ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಮತ್ತೊಮ್ಮೆ ಅಮೂಲ್ ವಾರ್ತೆಗಳಿಗೆ ಸ್ವಾಗತ. ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ. ಇದಕ್ಕೆ ಸಾಕ್ಷಿಯಂತೆ ಮನೆ ಮನೆಗೆ ಗ್ಯಾಸ್ ಕಲೆಕ್ಷನ್ ಕೊಡುವ ಗುತ್ತಿಗೆದಾರರಿಂದ ಸದಸ್ಯ ಸಹೋದರ 2.5 lakh ಹಣ ಪಡೆದಿದ್ದಾರೆ ಎಂಬ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವುದೇ ಕಾರಣ. ಇದನ್ನ ತನಿಖೆ ನಡೆಸುವಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಕೋಲಾಹಲ ಎಬ್ಬಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶಾರದಾ ಪೃಥ್ವಿರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡ ಸದಸ್ಯರು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವಾಗುವುದೇ ಬೇರೆ, ನಿರ್ಣಯದ ಪುಸ್ತಕದಲ್ಲಿ ಬರವಣಿಗೆ ಬೇರೆಯಾಗಿದೆ ಎಂದು ಆರೋಪಿಸಿದರು. ಪಂಚಾಯಿತಿ ಕಾಮಗಾರಿಯನ್ನ ಯಾವುದೇ ಸಭೆಗೆ ತರದೆ ಘಟನೋತ್ತರ ಮಂಜೂರಾತಿ ಮೇರೆಗೆ ಕಾಮಗಾರಿ ಪೂರ್ಣಗೊಳಿಸಿ ಹಣ ಪಾವತಿಸಲಾಗಿದೆ ಎಂದು ಒಪ್ಪಿಗೆ ಪಡೆಯಲು ಸಭೆಗೆ ತರುತ್ತಾರೆ. ಹಾಗಾದರೆ ಪಂಚಾಯಿತಿಗೆ ಚುನಾಯಿತ ಸದಸ್ಯರು ಏಕೆ ಎಂದು ಪ್ರಶ್ನೆ ಮಾಡಿದರು. ಪಂಚಾಯಿತಿ ಕಾರ್ಯಾಲಯದಲ್ಲಿ ಲೆಕ್ಕವಿಲ್ಲದಷ್ಟು ದುಬಾರಿ ಖರ್ಚು ಮಾಡುತ್ತಿದ್ದು ಪೌರಕಾರ್ಮಿಕರಿಗೆ ಸಂಬಳ ನೀಡಲು ಹಣವಿಲ್ಲದಂತೆ ಆಗಿದೆ. 10,000 ಮೀರದಂತೆ 9,000 ಚಿಲ್ಲರೆ ಎಂದು ಪ್ರತಿಯೊಂದಕ್ಕೂ ಲೆಕ್ಕ ನೀಡಿ ಬೇಕಾಬಿಟ್ಟಿ ವೆಚ್ಚ ಮಾಡಿದ್ದಾರೆ. ಇದಕ್ಕೆ ಅನುಮೋದನೆ ನೀಡುವುದಿಲ್ಲ ಎಂದರು. ಮನೆ ಮನೆಗೆ ಗ್ಯಾಸ್ ಕಲೆಕ್ಷನ್ ಕಾಮಗಾರಿಯಲ್ಲಿ ಸದಸ್ಯೆಯ ಸಹೋದರ 2.5 lakh ಹಣ ಪಡೆದಿದ್ದಾರೆ ಎಂಬ ಆಡಿಯೋ ವೈರಲ್ ಆಗಿದೆ. ಇದಕ್ಕೆ ಹೊಣೆಗಾರಿಕೆ ಯಾರು? ಈ ವಿಚಾರದಿಂದ ಸದಸ್ಯರ ಮಾನ ಮರ್ಯಾದೆ ಹರಾಜಾಗಿದೆ. ಈ ಪ್ರಕರಣವನ್ನು ಪೊಲೀಸ್ ತನಿಖೆಗೆ ವಹಿಸಬೇಕು. ಗ್ಯಾಸ್ ಕಲೆಕ್ಷನ್ ವಿಷಯದಲ್ಲಿ ಸಭೆ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ. ಆದರೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವರ್ಕ್ ಆರ್ಡರ್ ನೀಡಿದ್ದಾರೆ. ಇದು ಹೇಗೆ ಸಾಧ್ಯ? ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿ ಭ್ರಷ್ಟಾಚಾರ ಕೂಡ ಆಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಸದಸ್ಯರು ಸಾಮಾನ್ಯ ಸಭೆಯ ನಿರ್ಣಯಗಳನ್ನು ಮೊದಲು ಅಜೆಂಡಾ ಪುಸ್ತಕ ನಮೂದಿಸಿ ನಂತರ ನಮ್ಮಗಳ ಸಹಿ ಪಡೆದುಕೊಳ್ಳಿ ಎಂದು ಪಟ್ಟು ಹಿಡಿದು ಸಭೆಗೆ ಹಾಜರಾತಿಗೆ ಸಹಿ ಹಾಕದೆ ಪ್ರತಿಭಟನೆ ಮಾಡಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶಾರದಾ ಪೃಥ್ವಿರಾಜ್ ಮಾತನಾಡಿ, ಆಡಿಯೋ ವೈರಲ್ ವಿಚಾರವಾಗಿ ಮತ್ತು ಪಂಚಾಯಿತಿ ಕಾಮಗಾರಿಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ವಿಷಯವಾಗಿ ತನಿಖೆ ನಡೆಸಲಾಗುವುದು ಎಂದರು. ಸಭೆಯಲ್ಲಿ ಉಪಾಧ್ಯಕ್ಷೆ ಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಕೃಷ್ಣಯ್ಯ, ಸದಸ್ಯ ರಶ್ಮಿ, ಸದಸ್ಯರಾದ ನಿಖಿಲ್ ಕುಮಾರ್, ಪ್ರದೀಪ್ ಹೂವಣ್ಣ, ಸುಭಾನ್ ಶರೀಫ್, ಅನಿಕೇತನ್, ಬಾಷಿದ್ ಇನ್ನಿತರರು ಹಾಜರಿದ್ದರು. ತನ್ನ ಹಿಂಬಾಲಕರನ್ನ ಕುತ್ಕೊಂಡು 2.5 lakh ನೇರವಾಗಿ ಅವರೇ ಉತ್ತರ ಕೊಡಬೇಕು. ಯಾರು ಮಾನ್ಯ ಶಾಸಕರಿದ್ದಾರೆ ಅವರೇ ಉತ್ತರ ಕೊಡಬೇಕು. ಅವ್ರ ಹಿಂಬಾಲಕರು ಏನಿದ್ದಾರೆ 2.5 lakh ಆಡಿಯೋಗೆ, ಅವರು ಅಷ್ಟು ನಿಷ್ಕಳಂಕಿತರಾದ್ರೆ ಒಂದು ಮಾಧ್ಯಮದ ಮುಂದೆ ನಿಷ್ಕಳಂಕಿತರಾಗಿದ್ರೆ ಮಾಧ್ಯಮದ ಮುಂದೆ ಅದು ಅದಕ್ಕೆ ಏನು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಡಬೇಕು. ಏನು ಗೊತ್ತಿರ್ಲಿಲ್ಲ, ಅದೀಗ ಸತ್ಯ ಆಗ ತಿಳ್ಕೊಂಡು ಅದು ಸತ್ಯ ಅಂತ ಗೊತ್ತಾದ್ರೆ ಅದು ತನಿಖೆನೆ ಆಗ್ಲಿ, ಆ ಕಾನೂನು ಬದ್ವಾಗ ಏನಾಗ್ಬೇಕು ಆಗ.
ಚನ್ನಪಟ್ಟಣ ತಾಲೂಕಿನ ಕೆರೆ ಚಿಕ್ಕನಹಳ್ಳಿ ಸಮೀಪವಿರುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಕಬ್ಬಿನ ತೋಟದಲ್ಲಿ ಚಿರತೆ ಮರಗಳು ಬೀಡು ಬಿಟ್ಟಿದ್ದು ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ದೇವರಾಜು ಎಂಬುವರಿಗೆ ಸೇರಿದ ಕಬ್ಬಿನ ತೋಟದ ಮಧ್ಯಭಾಗದಲ್ಲಿ ಚಿರತೆ ಮರಿಗಳಿದ್ದು ಕಬ್ಬು ಕಡಿಯಲು ಬಂದ ಕೂಲಿ ಕಾರ್ಮಿಕರು ಚಿರತೆಯನ್ನು ನೋಡಿ ಗಾಬರಿಗೊಂಡು ಓಡಿ ಹೋಗಿದ್ದಾರೆ. ಕಾರ್ಮಿಕರ ಜೊತೆಯಲ್ಲೇ ಇದ್ದ ಸಾಕು ನಾಯಿಯೊಂದು ಚಿರತೆಯನ್ನು ನೋಡಿ ಬೊಗಳಿದ ತಕ್ಷಣ ಚಿರತೆ ನಾಯಿಯನ್ನ ಎಳೆದೊಯ್ದು ಗಾಯಗೊಳಿಸಿದೆ. ಅಲ್ಲೇ ಇದ್ದ ಕಾರ್ಮಿಕರು ಚಿರತೆಯನ್ನ ಓಡಿಸಲು ಯತ್ನಿಸಿದರೂ ಪ್ರಯೋಜನವಾಗಿಲ್ಲ. ಈ ಸಂಬಂಧ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡದೆ ಬೇಜವಾಬ್ದಾರಿ ವರ್ತನೆ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು ಕೂಡಲೇ ಚಿರತೆಯನ್ನು ಹಿಡಿಯಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಾಡಿರುವುದು ಸರಿ, ಆದರೆ ರೈತರಿಗೆ ಇದರಿಂದ ಸಾಕಷ್ಟು ತೊಂದರೆಯಾಗಿದೆ ಎನ್ನುವುದನ್ನ ಸರ್ಕಾರ ಹಾಗೂ ಗೋಹತ್ಯೆ ನಿಷೇಧ ಮಾಡಿ ಎನ್ನುವ ಸಂಘಟನೆಗಳು ಯೋಚನೆ ಮಾಡಬೇಕಾಗಿದೆ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಬೇಲೂರು ತಾಲೂಕಿನ ಮಲ್ಲಾಪುರ ಗ್ರಾಮದ ಪುಟ್ಟಸ್ವಾಮಿ ಗೌಡರ ಮನೆಯ ಸಿಂಧು ಹಸುವೊಂದು ಕಳೆದ ವಾರ ಹಿಂದಷ್ಟೇ ಕರು ಹಾಕಿತ್ತು. ಆದರೆ ಅದರ ಮಾರನೇ ದಿನದಲ್ಲಿ ಸಿಂಧು ಹಸು ಕಾಲು ಜಾರಿ ಬಿದ್ದ ರಭಸಕ್ಕೆ ಕಾಲು ಸ್ವಾಧೀನ ಕಳೆದುಕೊಂಡಿದ್ದು ನಡೆಯಲು ಕೂಡ ಆಗದೆ ಕರುವಿಗೆ ಹಾಲು ಕೊಡಲಾಗದೆ ಮೂಕವೇದನೆ ಅನುಭವಿಸುತ್ತಿದ್ದು ಮನೆಯವರು ಇದನ್ನು ನೋಡಿ ಕಣ್ಣೀರಿಟ್ಟು ಗೋಳಾಡುವ ಸ್ಥಿತಿ ಉಂಟಾಗಿದೆ. ಈ ಕುರಿತು ಅಣ್ಣೆಗೌಡ ಮಾತನಾಡಿ, ಈ ಕುಟುಂಬವು ಬಡತನದಿಂದ ಜೀವನ ಸಾಗಿಸುತ್ತಿದ್ದು ಇವರ ಬಳಿ ಸುಮಾರು 40,000 ಬೆಲೆ ಬಾಳುವ ಸಿಂಧಿ ಹಸು ಇದೆ. ಅದರಲ್ಲೇ ಈ ಕುಟುಂಬದವರು ಜೀವನ ಸಾಗಿಸುತ್ತಿದ್ದಾರೆ. ಕೆಲವು ದಿನಗಳ ಹಿಂದೆ ಈ ಹಸು ಕರು ಹಾಕಿದ್ದು ಆಕಸ್ಮಿಕವಾಗಿ ಕಾಲು ಜಾರಿ ಹಿಂದುಗಡೆ ಎರಡೂ ಕಾಲುಗಳು ಸ್ವಾಧೀನ ಕಳೆದುಕೊಂಡು ನಿಲ್ಲಲಾಗದ ಸ್ಥಿತಿ ಉಂಟಾಗಿದೆ. 3 ದಿನಗಳಿಂದ ಕೂತಲ್ಲೇ ಕೂತಿದ್ದು ಕರು ಕೂಡ ಹಾಲು ಕುಡಿಯಲು ಆಗುತ್ತಿಲ್ಲ. ಇತ್ತೀಚೆಗೆ ಸರ್ಕಾರ ಗೋಹತ್ಯೆ ನಿಷೇಧ ಮಾಡಿದ್ದು ಸರಿ, ಆದರೆ ಏನೂ ಮಾಡಲಾಗದಂತಹ ರೈತ ಈ ಹಸುವನ್ನು ಯಾರಿಗೆ ಕೊಡಬೇಕೆಂದು ಪ್ರಶ್ನೆ ಮಾಡಿದರು. ಹಸು ಸಾಕಿದ ಮನೆಯ ಯಜಮಾನ ಮಾತನಾಡಿ, ಹಸುವನ್ನು ಪಶುವೈದ್ಯರಿಗೆ ತೋರಿಸಿದರೆ ಇದು ನಿಲ್ಲಲು ಅಸಾಧ್ಯ ಎಂದು ಹೇಳುತ್ತಾರೆ. ಇಂತಹದ ಘಟನೆ ಸಾಕಷ್ಟು ನಮ್ಮ ಕಡೆ ನಡೆದಿದ್ದು ಕೆಲ ರೈತರ ಮನೆಯಲ್ಲಿ ಹಸುಗಳನ್ನು ಸಾಕಿದ್ದು ಅವುಗಳಿಗೆ ಆರೋಗ್ಯದಲ್ಲಿ ಏನಾದರೂ ತೊಂದರೆಯಾದಾಗ ಅವುಗಳನ್ನು ಪೋಷಿಸಲು ಆಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ದುಃಖ ತೋಡಿಕೊಂಡರು. ಈ ವೇಳೆ ಕೆಂಚೇಗೌಡ, ಲೋಕೇಗೌಡ, ಭಾಗ್ಯಮ್ಮ, ನಳಿನಾಕ್ಷ್ಮಿ, ಶಿವೇಗೌಡ ಹಾಗೂ ಇತರರು ಇದ್ದರು. ನನ್ನ ಹೆಸರು ಅಣ್ಣೇಗೌಡ ಅಂತ ಹೇಳ್ಬಿಟ್ಟು, ಮಲ್ಲಾಪುರ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಇಲ್ಲಿ ಏನಾಗಿದೆ, ಸರ್ಕಾರ RSS ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದವ್ರದ್ದು ಮಾತು ಕೇಳ್ಕೊಂಬಿಟ್ಟು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದಿರೋದ್ರಿಂದ ರೈತಾಪಿ ವರ್ಗದವರಿಗೆ ದನಗಳು ಕಾಲ್ಗಿಲ್ ಮುರ್ಕೊಂಡ್ರೆ ಅವು ಏನಾದ್ರು ಪ್ರಾಬ್ಲಮ್ ಆದಾಗ ಅವುಗಳನ್ನು ಮೊದಲು ಯಾರೋ ತಗೊಂಡು ಹೋಗ್ತಾಯಿದ್ರು, ಏನೋ ಮಾಡ್ತಾಯಿದ್ರು. ಈಗ ಫ್ರೀಯಾಗಿ ತಗೊಂಡೋಗಿ ಅಂದರೂ ಯಾರೂ ತಗೊಂಡೋಗ್ತಾಯಿಲ್ಲ. ಈ ಇದಕ್ಕೆ ಸರ್ಕಾರ ಸರಿಯಾದಂಥ ಒಂದು ಪರಿಹಾರನೂ ಕೊಡಬೇಕಾಗತ್ತೆ. ಈಗ ನೋಡಿ, ಈಗ ಹಸು ಕರು ಹಾಕಿ 3 ದಿವಸ ಆಗಿದೆ, ಅದು ಜಾರ್ ಬಿಟ್ಬಿಟ್ಟು ಎರಡು ಕಡೆ ಈ ಬ್ಯಾಕ್ ಸೈಡ್ದು ಹಿಂದ್ಗಡೆ ಕಾಲಿಂದ ಎರಡು ಕಾಲ್ದು ಡಿಸ್ಕ್ ಹೋಗ್ಬಿಟ್ಟು ಅದು ಹೇಳಂಗಿಲ್ಲ ಏನಿಲ್ಲ. ಇದೇ ಥರ ಈ ಬಿಟ್ರೋಳ್ಳಿ ಮತ್ತು ನಮ್ಮ ಮಲ್ಲಾಪುರದಲ್ಲಿ ಮತ್ತು ಈ ಕಡೆ ಅಕ್ಕಪಕ್ಕದ ಹಳ್ಳಿಲಿ ಈ ಥರ ಆಗಿರೋ ಕಾಲು ಮುರ್ಕೊಂಡಿರೋಂಥ ದನಗಳು ಸುಮಾರು ಹುಳ ಬಿದ್ದು ಸತ್ತಿ ಸುತ್ತಮುತ್ತ ಎಲ್ಲ ವಾಸನೆ ಬಂದು ಅವನ್ನ ಜೀವ ಸಹಿತ ತಗೊಂಡೋಗಿ ಬಾರೆ ಮೇಲೆ ಇಟ್ಟು ಬರೋ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಈ ಗೋಹತ್ಯೆ ಕಾಯ್ದೆಯನ್ನು ಜಾರಿಗೆ ತಂದುಬಿಟ್ಟು BJP ಸರ್ಕಾರ ಏನೋ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಇದಕ್ಕೆ ಸರಿಯಾದ ಪರಿಹಾರ ಮಾಡಬೇಕು. ಯಾಕೆಂದ್ರೆ ಇಲ್ಲ ಅಂತೇಳಿದ್ರೆ BJP ಸರ್ಕಾರ ಇರ್ಬೋದು, RSS ಇರ್ಬೋದು, ಯಾವ ಬಜರಂಗ ದಳದವನು ಇರ್ಬೋದು, ಅವನು ಬಂದುಬಿಟ್ಟು ರೈತರ ಹತ್ರ ದನನ ಕೊಂಡ್ಕೊಂಡು ಅವ್ರಿಗೆ ದುಡ್ಡು ಕೊಡ್ಬೇಕಾಗತ್ತೆ. ಈ ಥರದ್ದಾಗಿರೋ ಅಂತಂದ್ರೆ ಇಲ್ಲಿವರೆಗೂ ಏನಾಗ್ತೈತೆ, ಈ ಥರ ಏನಾರು ಪ್ರಾಬ್ಲಮ್ ಆಗಿದ್ರೆ ಅವ್ರು ಡಾಕ್ಟ್ರ್ ಉಳಿಯಲ್ಲ ಅಂತ ಹೇಳಿದ್ರೆ ಅಥವಾ ಇದನ್ನು ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಅದನ್ನು ಯಾರೋ ಈಗ ತಿನ್ನೋರಿದ್ರು. ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿ ಎಲ್ಲ ಇದೆ, ಸಸ್ಯಾಹಾರಿ ಪದ್ಧತಿ ಇದೆ, ಮಾಂಸಾಹಾರಿ ಪದ್ಧತಿನೂ ಇದೆ. ಆ ಮಾಂಸಾಹಾರಿ ಪದ್ಧತಿಲಿ ಯಾರು ಯೂಸ್ ಮಾಡೋರು ಈಗ ದನಿನ ಮಾಂಸನ, ಅವರು ತಗೊಂಡೋಗಿ ಯೂಸ್ ಮಾಡ್ತಾಯಿದ್ರು. ಈಗ ಗೋಹತ್ಯೆ ಕಾಯ್ದೆಯಿಂದ ಯಾರೂ ಸಹ ಅದನ್ನು ತಗೊಂಡೋಗೋಕ್ಕೆ ಹೆದರ್ತಾರೆ. ಯಾಕೆಂದ್ರೆ ತಗೊಂಡೋಗಿ ಕುಯ್ಯೋನು ಪುಕ್ಷಟೆ ಕದ್ದಿ ತಗೊಂಡೋಗಿರಲ್ಲ, ಅವನು ದುಡ್ಡು ಕೊಟ್ಟು ತಗೊಂಡೋಗಿರ್ತಾನೆ. ಇಲ್ಲಿ ಬಜರಂಗ ದಳ ಕಾರ್ಯಕರ್ತರಿಗೆ RSS ವಿಶ್ವ ಹಿಂದೂ ಪರಿಷತ್ನವರು ಅವ್ರು ತಗೊಂಡೋಗ್ತಾರೋ ನಿಡಿದ್ಬಿಟ್ಟು ಅವ್ರಿಗೆ ಹೊಡೆಯೋದೆಲ್ಲ ಮಾಡಿ ಈಗ ಅದರಿಂದ ನೇರವಾಗಿ ಅನ್ಯಾಯ ಆಗ್ತಾಯಿರೋದು, ಲಾಸ್ ಆಗ್ತಾಯಿರೋದು ರೈತರಿಗೆ. ಅದ್ರ ಜೊತೆಗೆ ರೈತರು ಆ ಪ್ರಾಣಿಗಳು ಒದ್ದಾಡೋದನ್ನು, ಆ ಹುಳ ಬಿದ್ದು ಸಾಯೋದನ್ನು ಮನೆ ಮುಂದೆ ನೋಡಬೇಕಾಗುತ್ತೆ. ಇಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ RSS, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಮತ್ತು BJP ಸರ್ಕಾರ ಕಾರಣ ಆಗಿದೆ. ಇದನ್ನು ರೈತರು ಎಲ್ಲರೂ ಸಂಘಟಿತರಾಗಿ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ಸುತ್ತಮುತ್ತ ಇರೋಂಥ ಗ್ರಾಮಸ್ಥರೆಲ್ಲ ಇಂಥ ಅನ್ಯಾಯದ ವಿರುದ್ಧವಾಗಿ ರೈತರೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗತ್ತೆ. ಇದಕ್ಕೆ ನ್ಯಾಯ ದೊರಕಿಸ್ಕೊಳ್ಬೇಕಾಗತ್ತೆ ಅಂತ ಸರ್ಕಾರ ಇಲ್ಲದಿದ್ದೇ ಒಂದು ಕಾನೂನು ತರಕ್ಕೆ ಹೋಗಿ ರೈತರಿಗೆ ಅನ್ಯಾಯ ಮಾಡ್ತೈತೆ. ರೈತರಿಗೇನು ಒಂದು ಒಳ್ಳೆಯ ಅನುಕೂಲವನ್ನು ಮಾಡ್ತಾ ಇಲ್ಲ. ಇದನ್ನು ನಾವು ವಿರೋಧಿಸ್ತೀವಿ. ಇದ್ರ ಬಗ್ಗೆ ಸರ್ಕಾರ ಮಾಧ್ಯಮದ ಮೂಲಕ ಗಮನ ಹರಿಸಿ ಅದಕ್ಕೊಂದು ಸರಿಯಾದ ಸೂಕ್ತವಾದಂಥ ಪರಿಹಾರನ ಕಂಡ್ಕೊಳ್ಬೇಕು ಮತ್ತು ರೈತರಿಗೆ ಅನುಕೂಲ ಆಗೋ ರೀತಿಯ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ನೀವು ಹೀಗೆ ಬಂದಿದ್ದೀರಿ ಕಣ್ಣು, ಇದೇ ಥರದ ಒಂದು ಜೀವ ಇರೋಂಥ ಹಸು ಹುಳ ಬಿದ್ದು ವಾಸನೆ ಬರ್ತಾಯಿತ್ತು ಅಂಥ ಹಸುನ ತಗೊಂಡೋಗಿ ಒಂದು ಬಾರೆ ಮೇಲೆ ಇಟ್ಬಿಟ್ಟು ಬಂದರೆ ಅದು ಜೀವ ಸಹ ಅದಕ್ಕೆ ನಾಯಿ ನರಿಗಳೆಲ್ಲ ಕಿತ್ಕೊತ್ತಿಂದ ಜೀವ ಇರಬೇಕಾದ್ರೆ ಅಂಥ ಪರಿಸ್ಥಿತಿನ BJP ಸರ್ಕಾರ ಕ್ರಿಯೇಟ್ ಮಾಡಿದೆ.
ನಗರಸಭೆ ಸದಸ್ಯ ಪ್ರಶಾಂತ್ ನಾಗರಾಜ್ ಅವರ ಹತ್ಯೆಯಿಂದ ತೆರವಾಗಿದ್ದ 16ನೇ ವಾರ್ಡಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಜೆಡಿಎಸ್ ಮುಖಂಡರು ಹಾಗೂ ವಾರ್ಡಿನ ಮತದಾರರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಚ್ಪಿ ಸ್ವರೂಪ್ ಪ್ರಕಾಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಕೊಲೆಯಾದ ಪ್ರಶಾಂತ್ ನಾಗರಾಜ್ ಉತ್ತಮ ಸ್ನೇಹಿತರಾಗಿದ್ದರು. ಅವರ ಸಹೋದರ ನವೀನ್ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ. ನವೀನ್ ನಾಗರಾಜ್ ಅವರು ಸ್ಪರ್ಧಿಸಲು ಸಹಕರಿಸಿದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಸ್ವರೂಪ್ ತಿಳಿಸಿದರು. ಪಕ್ಷದ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ನಿಟ್ಟಿನಲ್ಲಿ ನವೆಂಬರ್ 1ರಿಂದ ರಾಜ್ಯಾದ್ಯಂತ ಪಂಚರತ್ನ ಯಾತ್ರೆ ಆರಂಭವಾಗಲಿದ್ದು ನವೆಂಬರ್ 22ರಂದು ಹಾಸನ ಜಿಲ್ಲೆಗೆ ಆಗಮಿಸಲಿದೆ. ಜಿಲ್ಲೆಗೆ ಅರ್ಕಲ್ಗೂಡು, ಸಕಲೇಶ್ಪುರ, ಬೇಲೂರು, ಅರಸೀಕೆರೆ ಮೂಲಕ ಸಂಚರಿಸಲಿದ್ದು ರಾಜ್ಯದ 126 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಯಾತ್ರೆ ಸಂಚಾರ ನಡೆಸಲಿದೆ ಎಂದರು. ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಹಾಗೂ ಮುಖಂಡರ ತರಬೇತಿ ಶಿಬಿರದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಯಾವುದೇ ಪ್ರಸ್ತಾಪವಾಗಿಲ್ಲ. ಕೇವಲ ಪಕ್ಷ ಬಲವರ್ಧನೆ ಹಾಗೂ ಹಾಸನದಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶ ಆಯೋಜನೆ ಕುರಿತು ಮಾತುಕತೆ ನಡೆದಿದೆ ಅಷ್ಟೇ ಎಂದು ಸ್ವರೂಪ್ ಸ್ಪಷ್ಟನೆ ನೀಡಿದರು. ಟಿಕೆಟ್ ಹಂಚಿಕೆ ಕುರಿತು ಪಕ್ಷದ ಹಿರಿಯರ ಹಾಗೂ ದೇವರ ಆಶೀರ್ವಾದ ಯಾವ ರೀತಿ ಇದೆ ಎಂಬುದನ್ನು ಕಾದು ನೋಡುವುದಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನೂತನ ನಗರಸಭೆ ಸದಸ್ಯ ನವೀನ್ ನಾಗರಾಜ್, ನಗರಸಭೆ ಮಾಜಿ ಸದಸ್ಯ ಇರ್ಷಾದ್ ಮಹೇಶ್ ಇತರರು ಇದ್ದರು. ಇವತ್ತು ನಮ್ಮ ನವೀನ್ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ 16ನೇ ವಾರ್ಡಿನಿಂದ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರು, ರೇವಣ್ಣ ಸಾಹೇಬರು ಇರ್ಬೋದು, ಪ್ರಜ್ವಲ್ ಅವರು ಇರ್ಬೋದು, ಸೂರಜ್ ಅವರು, ಭವನೇಕರ್ ಇರ್ಬೋದು, ಹಾಗೂ ಪಕ್ಷದ ಎಲ್ಲ ಹಿರಿಯರು ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಅವ್ರನ್ನ ಆಯ್ಕೆ ಮಾಡೋ ಮುಖಾಂತರ ತಮ್ಮೆಲ್ಲರಿಗೂ ನಾನು ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತು ಇವತ್ತು ಏನು 16ನೇ ವಾರ್ಡಿನ ಎಲ್ಲ ಮತದಾರರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ನವೀನ ಹರಣ್ ನಾಗರಾಜ್ ಅವರ ಪರವಾಗಿ ನಾನು ಕೂಡ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಸರ್. ಕಾಂಗ್ರೆಸ್ ಅವ್ರಿಗೂ ಕೂಡ ಅವರ ತಂದೆ ಕೂಡ ಮುಂಚೆ ಕಾಂಗ್ರೆಸ್ ಅಲ್ಲಿ ಮತ್ತು ನಗರಸಭೆ ಸದಸ್ಯ ಆಗಿದ್ರು, ಅವ್ರ ತಾಯಿ ಕೂಡ. ಹಾಗಾಗಿ ನಮ್ಮ ಪ್ರಶಾಂತ್ ನಾಗರಾಜ್ ಅವರು ಕೂಡ ನಗರಸಭೆ ಸದಸ್ಯ ಆಗಿದ್ರು. ಹಾಗಾಗಿ ಅವರ ಒಂದು ಒಳ್ಳೆತನ ಮತ್ತು ಅವರ ಕೆಲಸದ ಒಂದು ಕಾರ್ಯಗಳನ್ನ ನೋಡಿ ಇವತ್ತು ಕಾಂಗ್ರೆಸ್ ಅವರು ಕೂಡ ಅವತ್ತು ನಿನ್ನೆ ಚರ್ಚೆ ಮಾಡಿ, ನವೀನ್ ಅವ್ರ ಹತ್ರ ನಾವು ಇರಲಿಲ್ಲ, ನವೀನ್ ಅವ್ರ ಹತ್ರ ಚರ್ಚೆ ಮಾಡಿ ಅವರು ಅಭ್ಯರ್ಥಿನೂ ವಾಪಸ್ ತಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಕ್ಯಾಂಡಿಡೇಟ್ ಅವ್ರಿಗೆ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಅವತ್ತೇ ಹೇಳಿದ್ದೆ, ಅವರು ಕೂಡ ಶಾಸಕರು ಹೇಳಿದರು ಇಂಡಿಪೆಂಡೆಂಟ್ ಇದ್ರೆ ನಾವು ಕ್ಯಾಂಡಿಡೇಟ್ ಹಾಕಲ್ಲ ಅಂತ. ಅವತ್ತು ನಾವು ತಮ್ಮ ಮುಖಾಂತರ ನಾವು ಹೇಳಿದ್ವಿ, ನಮ್ಮದು ಜಾತ್ಯತೀತ ಜನತಾಳದಿಂದ ಪಕ್ಷದ ವತಿಯಿಂದ ಹಾಕಲೇಬೇಕು ಕ್ಯಾಂಡಿಡೇಟ್ನ, ನಾವು ಹಾಕಿ ಹಾಕ್ತೀವಿ, ಅಭ್ಯರ್ಥಿ ನವೀನ್ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತಲೂ ತಮ್ಮಲ್ಲಿ ಹೇಳಿದ್ದೆ. ಬಟ್ ಅವರಿಗೆ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂತ ನಾ ಅವ್ರನ್ನೂ ಕೇಳಬೇಕು. ಅವ್ರು ಹೇಳ್ತಾರಲ್ಲ ರೈಟ್ ಕ್ವಶನ್ ಸರಿ ಇದೆ, ಅದೇ ರಾಂಗ್ ಪರ್ಸನ್ ಹತ್ರ ಬಂದಿದ್ದೀರಂತ, ಹಂಗಾಗಿ ನೀವು ಅವ್ರ ಹತ್ರ ಪ್ರಶ್ನೆ ಕೇಳಬೇಕು ಸರ್. 730 ಜನ ರೈತರಿಗೆ ಬೆಳೆ ಸಾಲವಾಗಿ ಶೂನ್ಯ ಬಡ್ಡಿ ದರದಲ್ಲಿ 4 ಕೋಟಿ ರೂಪಾಯಿ ಹಣವನ್ನ ಚೆಕ್ ಮೂಲಕ ಶಾಸಕ ಎಚ್ ಡಿ ರೇವಣ್ಣ ವಿತರಣೆ ಮಾಡಿದ್ದಾರೆ. ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ತಾಲೂಕಿನ 15 ಕೃಷಿ ಪತ್ತಿನ ಸಂಘಗಳ ಮೂಲಕ ಸಂಘದ ಸದಸ್ಯರುಗಳಿಗೆ ಸಾಲ ವಿತರಿಸಿ ಮಾತನಾಡಿದ ಅವರು, ಸಾಲವನ್ನು ದುರುಪಯೋಗಪಡಿಸಿಕೊಳ್ಳದೆ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಮಾರ್, ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ ಎಚ್ ಎನ್ ದೇವೇಗೌಡ ಹಾಗೂ ಇನ್ನಿತರರು ಹಾಜರಿದ್ದರು. ದತ್ತ ಜಯಂತಿ ಕಾರ್ಯಕ್ರಮಕ್ಕೆ ತೆರಳುವ ಕಾರ್ಯಕರ್ತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಹಾಗೂ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಕರ್ನಾಟಕ ಮತ್ತು ರಾಷ್ಟ್ರೀಯ ಬಜರಂಗ ದಳದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಕರ್ನಾಟಕ ಹಾಗೂ ರಾಷ್ಟ್ರೀಯ ಬಜರಂಗ ದಳದ ವತಿಯಲ್ಲಿ ನವೆಂಬರ್ 7ರಿಂದ 13ರವರೆಗೂ ಚಿಕ್ಕಮಗಳೂರಿನಲ್ಲಿ ನಡೆಯುವ ದತ್ತಾತ್ರೇಯ ಮಾಲಾಧಾರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಈ ವೇಳೆ ನಮ್ಮ ಸಂಘದವರಿಗೆ ಸೂಕ್ತ ರಕ್ಷಣೆ ಒದಗಿಸಿಕೊಡುವಂತೆ ಕೋರಿದರು. ನಮ್ಮ ಬಹುದಿನಗಳ ಬೇಡಿಕೆಯಾಗಿರುವ ದತ್ತಪೀಠದಲ್ಲಿ ಇಸ್ಲಾಂಗೆ ಸಂಬಂಧಿಸಿದ ಯಾವ ಚಟುವಟಿಕೆ ನಡೆಸಲು ಅವಕಾಶ ನೀಡಬಾರದೆಂದು ಒತ್ತಾಯಿಸಿದರು. ಶ್ರೀ ದತ್ತಾತ್ರೇಯ ಪೀಠದಲ್ಲಿ ಕಂಡುಬರುವ ಉರ್ದು ನಾಮಫಲಕ ಕೂಡಲೇ ತೆಗೆಯಬೇಕು. ಇಸ್ಲಾಂ ವಿಧಾನಗಳು ಮತ್ತು ಗೋರಿಗಳನ್ನು ನಾಗೇನಹಳ್ಳಿಯಲ್ಲಿರುವ ಮೂಲಾ ಬಾಬಾ ಬುಡನ್, ಶ್ರೀ ಗುರು ದತ್ತಾತ್ರೇಯ ಪೀಠ ಹಾಗೂ ಅಲ್ಲಿನ ಪರಿಸರವನ್ನು ಹಿಂದೂಗಳ ಪುಣ್ಯಕ್ಷೇತ್ರವೆಂದು ಘೋಷಿಸಿ ಅದರ ಸಂಪೂರ್ಣ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಪೀಠದಲ್ಲಿ ಅಮೂಲ್ಯವಾದ ವಿಗ್ರಹಗಳು, ಕಾಣಿಕೆ ವಸ್ತುಗಳು ಕಾಣೆಯಾಗಿರುವ ಬಗ್ಗೆ ದತ್ತಪೀಠದ ಆಸ್ತಿಯು ಹಸ್ತಾಂತರ ಮತ್ತು ಮಾರಾಟವಾಗಿದ್ದರೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಂಡು ಪುನರ್ಸ್ಥಾಪನೆ ಮಾಡಬೇಕೆಂದರು. ಪೀಠಕ್ಕೆ ಬರುವ ಹಿಂದೂ ಭಕ್ತಾದಿಗಳಿಗೆ ಹಾಗೂ ಸ್ವಾಮೀಜಿಗಳಿಗೆ ಮುಕ್ತ ಅವಕಾಶ ಕಲ್ಪಿಸಬೇಕು.
ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ರಾಜ್ಯ ಸರ್ಕಾರವು ತಕ್ಷಣ ದತ್ತಪೀಠ ಎಂದು ನಿರ್ಣಯಿಸಿ ಪ್ರಮಾಣ ಪತ್ರ ಸಲ್ಲಿಸುವಂತೆ ಆಗ್ರಹಿಸಿದರು. ಈ ವೇಳೆ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಅಧ್ಯಕ್ಷ ಸುಂದರೇಶ್, ರಾಷ್ಟ್ರೀಯ ಭಜರಂಗ ದಳದ ಜಿಲ್ಲಾಧ್ಯಕ್ಷ ಮಹೇಶ್, ಕಾರ್ಮಿಕ ಘಟಕದ ಅಧ್ಯಕ್ಷ ಎಚ್ ಕೆ ದೇವರಾಜು ಇತರರು ಉಪಸ್ಥಿತರಿದ್ದರು. ಹಿಂದೂ ಪರಿಷತ್ ರಾಷ್ಟ್ರೀಯ ಭಜರಂಗ ದಳದ ಕರೆಯಿಂದ 13ನೇ ತಾರೀಕು ದತ್ತ ಜಯಂತಿ ಮಾಲ ಅಭಿಯಾನ ಅಲ್ಲಿ ಇರುವಂತ ಇಸ್ಲಾಂ ಮೂಲದ ಪ್ರತಿಯೊಂದನ್ನು ತೆಗೆಸಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಇದನ್ನು ಸರ್ಕಾರದವರು ಎಚ್ಚರಿಸ್ಕೊಂಡು ನಡೆಸಿದ್ರೆ ಒಳ್ಳೆಯದು, ಇಲ್ಲಾಂದ್ರೆ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿಂದ ಮುಂದಾಗೋಕ್ಕ ಅನಾಹುತಕ್ಕೆ ಮಾನ್ಯ ಸರ್ಕಾರ ಜವಾಬ್ದಾರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಸಚಿವ ರೇವಣ್ಣ, ಶಾಸಕ ಪ್ರೀತಂ ಗೌಡ ಮುಖಾಮುಖಿ. ಹಾಸನಾಂಬ ದೇವರ ಗರ್ಭಗುಡಿ ಬಳಿ ಘಟನೆ. ಬ್ರಹ್ಮಾಂಡ ಗುರುಜಿ ಆಶೀರ್ವಾದ ಪಡೆದ ರೇವಣ್ಣ. ಗ್ಯಾಸ್ ಏಜೆನ್ಸಿಯಿಂದ ಲಂಚದ ಆರೋಪ. ಸದಸ್ಯ ಮತ್ತು ಗ್ಯಾಸ್ ಏಜೆಂಟ್ ನಡುವಿನ ಮಾತುಕತೆ. ರಾಜಕೀಯ ಕೋಲಾಹಲ ಎಬ್ಬಿಸಿದ ಆಡಿಯೋ. 2023ರ ಚುನಾವಣೆಯಲ್ಲಿ ಜೆಡಿಎಸ್ಗೆ ಗೆಲುವು. ಪಂಚರತ್ನ ಯಾತ್ರೆ ಯಶಸ್ಸಿಗೆ ಹಾಸನಾಂಬೆಯಲ್ಲಿ ಮನವಿ. ಎಂಎಲ್ಸಿ ಸರವಣ ಹೇಳಿಕೆ. 930 ಮನೆಗಳಿಗೆ ಕುಡಿಯುವ ನೀರಿನ ಯೋಜನೆ. 3.73 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ. ಕಾಮಗಾರಿ ಗಮನಿಸುವಂತೆ ಎಟಿ ರಾಮಸ್ವಾಮಿ ಮನವಿ. ಮತ್ತು ಶಿಥಿಲಗೊಂಡಿದ್ದ ಕಾಂಪೌಂಡ್ ಕುಸಿತ. ಬೀದಿ ಬದಿ ವ್ಯಾಪಾರಿ ಸಾವು. ಸತತ ಮಳೆಯಿಂದ ಧರೆಗುರುಳಿದ ಕಾಂಪೌಂಡ್. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.